हलो माय डियर लर्नर्स वेलकम टू अवर यूट्यूब चैनल वीडियो पाइथन प्रोग्रामिंग अंत कोर्स एरडने सेशन इंट्रोडक्शन टू पाइथन निम्गेलरिगू स्वागत कोर्ता वीडियो नानु क्यारेक्टर सेट्स कीवर्ड्स आइडेंटिफायर्स लिटरल्स एंड कमेंट्स टॉपिक्स मुंदे तर्ता नम्म हिंदिन वीडियो नावीगागले पाइथन अंद्रे एनु प्रोग्रामिंग लांग्वेजस् अंद्रे एनु कंपाइलर मत्ते इंटरप्रिटर न डिफरेंस एनु हागे पाइथन न याके यूज माडबेकु ಏನೇನೆಲ್ಲಾ ಅದರ ಬೆನಿಫಿಟ್ಸ್ ಗಳಿದಾವೆ ಮತ್ತೆ ಯಾವ ಯಾವ ಅಪ್ಲಿಕೇಶನ್ಸ್ ಗಳಿದಾವೆ ಈ ಎಲ್ಲ ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈಗ ನಮ್ಮ ಮುಂದಿನ ಟಾಪಿಕ್ ಅನ್ನು ನೋಡ್ತಾ ಹೋಗೋಣ ಒಂದೊಂದಾಗಿ ಮೊಟ್ಟ ಮೊದಲನೆಯದಾಗಿ ಕ್ಯಾರೆಕ್ಟರ್ ಸೆಟ್ಸ್ ಇನ್ ಪೈಥಾನ್ ಅಂತ ನೋಡೋದಾದ್ರೆ ಕ್ಯಾರೆಕ್ಟರ್ ಸೆಟ್ ಅಂದ್ರೆ ಏನು ನಿಮಗೆ ನಾನು ಪ್ರೋಗ್ರಾಮ್ ಅಂದ್ರೆ ಏನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಏನು ಅಂತ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಯಾವುದೋ ಒಂದು ಭಾಷೆಯಲ್ಲಿ ಅದರ ಲೆಟರ್ಸ್ ಗಳು ಅಥವಾ ಆಲ್ಫಾಬೆಟ್ಸ್ ಗಳು ಅಂತ ಏನಿರ್ತವಲ್ವಾ ನಾವು ಕನ್ನಡ ಲ್ಯಾಂಗ್ವೇಜ್ ಆದ್ರೆ ಅದರದ್ದೇ ಆದಂತ ಆಲ್ಫಾಬೆಟ್ಸ್ ಗಳಿದಾವೆ ಸಿಂಬಲ್ಸ್ ಗಳಿದಾವೆ ಮತ್ತೆ ಕೆಲವು ಮೀನಿಂಗ್ಫುಲ್ ಬರ್ತಕ್ಕಂತ ಕೆಲವು ಸಿಂಬಲ್ಸ್ ಗಳನ್ನು ಯೂಸ್ ಮಾಡ್ತೀವಿ ಅದೇ ರೀತಿಯಾಗಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲೂ ಅದರದ್ದೇ ಆದಂತ ಆಲ್ಫಾಬೆಟ್ಸ್ ಗಳಿದಾವೆ ಆ ಆಲ್ಫಾಬೆಟ್ಸ್ ಗಳನ್ನು ಯೂಸ್ ಮಾಡ್ಕೊಂಡೆ ಆ ಲ್ಯಾಂಗ್ವೇಜ್ ಅನ್ನು ನಾವು ಪ್ರೊಡ್ಯೂಸ್ ಮಾಡಿರೋದು ಸೊ ಅದೇ ರೀತಿ ನಮ್ಮ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನೀವು ಯಾವುದೇ ತಗೊಂಡ್ರು ಅದರದ್ದೇ ಆದಂತ ಕ್ಯಾರೆಕ್ಟರ್ಸ್ ಗಳಿರ್ತವೆ ಅಥವಾ ಆಲ್ಫಾಬೆಟ್ಸ್ ಗಳಿರ್ತವೆ ಆ ಕ್ಯಾರೆಕ್ಟರ್ಸ್ ಗಳ ಗುಂಪಿಗೆ ನಾನು ಏನಂತ ಕರೀತೀನಿ ಕ್ಯಾರೆಕ್ಟರ್ ಸೆಟ್ ಅಂತ ಕರೀತೀನಿ ಸೊ ಹಾಗಾದ್ರೆ ನಮ್ಮ ಪೈಥಾನ್ ಪ್ರೋಗ್ರಾಮ್ ಅಲ್ಲಿ ಏನೆಲ್ಲ ಕ್ಯಾರೆಕ್ಟರ್ಸ್ ಗಳನ್ನು ಯೂಸ್ ಮಾಡ್ತೀವಿ ಈ ಪ್ರೋಗ್ರಾಮ್ ಅನ್ನ ಬರೀಲಿಕ್ಕೆ ಸೊ ಯಾವುದೇ ಪ್ರೋಗ್ರಾಮ್ ಅನ್ನು ತಗೊಳ್ಳಿ ನೀವು ಅದರಲ್ಲಿ ಓನ್ಲಿ ಈ ಕ್ಯಾರೆಕ್ಟರ್ಸ್ ಗಳು ಮಾತ್ರ ಯೂಸ್ ಮಾಡಿರ್ತೀವಿ ಹಾಗಾದ್ರೆ ಏನೇನೆಲ್ಲ ಅಂತ ನೋಡೋದಾದ್ರೆ ಮೊಟ್ಟ ಮೊದಲನೆಯದಾಗಿ ನಾವು ಕ್ಯಾರೆಕ್ಟರ್ ಸೆಟ್ ಡೆಫಿನಿಷನ್ ಅನ್ನು ನೋಡೋಣ ಎ ಕ್ಯಾರೆಕ್ಟರ್ ಸೆಟ್ ಈಸ್ ಎ ಸೆಟ್ ಆಫ್ ವ್ಯಾಲಿಡ್ ಕ್ಯಾರೆಕ್ಟರ್ಸ್ ಅಕ್ಸೆಪ್ಟಬಲ್ ಬೈ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇನ್ ಸ್ಕ್ರಿಪ್ಟಿಂಗ್ ನಾವು ಒಂದು ಸ್ಕ್ರಿಪ್ಟ್ ಅನ್ನು ಬರೆಯುವಾಗ ಅಥವಾ ಪ್ರೋಗ್ರಾಮ್ ಅನ್ನು ಬರೆಯುವಾಗ ಅದರಲ್ಲಿರ್ತಕ್ಕಂಥ ವ್ಯಾಲಿಡ್ ಕ್ಯಾರೆಕ್ಟರ್ಸ್ ಗಳಿಗೆ ನಾನು ಕ್ಯಾರೆಕ್ಟರ್ ಸೆಟ್ ಅಂತ ಕರಿತೀನಿ ಸೊ ಈ ಪೈಥಾನ್ ಅಂತಕ್ಕಂಥದ್ದು ನಮ್ಮ ಕಂಪ್ಯೂಟರಲ್ಲಿ ಕ್ಯಾರೆಕ್ಟರ್ಗಳನ್ನು ರೆಪ್ರೆಸೆಂಟ್ ಮಾಡ್ತಕ್ಕಿರ್ತಕ್ಕಂಥ ಎರಡು ರೀತಿಯಾದಂಥ ಒಂದು ಎನ್ಕೋಡಿಂಗ್ ಸಿಸ್ಟಮ್ ಇದೆ ಆಸ್ಕಿ ಆ್ಯಂಡ್ ಯೂನಿಕೋಡ್ ಎನ್ಕೋಡಿಂಗ್ ಸಿಸ್ಟಮ್ ಅಂತ ಕರಿತೀವಿ ನಮ್ಮ ಕ್ಯಾರೆಕ್ಟರ್ಸ್ಗಳು ಯಾವುದೇ ಲ್ಯಾಂಗ್ವೇಜ್ ಆದ್ರೂ ಆ ಕ್ಯಾರೆಕ್ಟರ್ಸ್ಗಳನ್ನು ಕಂಪ್ಯೂಟ್ರಲ್ಲಿ ರೆಪ್ರೆಸೆಂಟ್ ಮಾಡಲಿಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ನೀಡ್ತಕ್ಕಂಥ ಎರಡು ಎನ್ಕೋಡಿಂಗ್ ಸಿಸ್ಟಮ್ ಅದು ಆಸ್ಕಿ ಅಂತ ಕರಿತೀವಿ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ಮತ್ತು ಯೂನಿಕೋಡ್ ಯೂನಿವರ್ಸಲ್ ಇದೊಂದು ಯೂನಿವರ್ಸಲ್ ಕೋಡಿಂಗ್ ಎನ್ಕೋಡಿಂಗ್ ಸಿಸ್ಟಮ್ ಆಗಿದೆ ಈ ಎರಡೂ ಎನ್ಕೋಡಿಂಗ್ ಸಿಸ್ಟಮಲ್ಲಿ ಇರ್ತಕ್ಕಂಥ ಕ್ಯಾರೆಕ್ಟರ್ಸ್ಗಳನ್ನೆಲ್ಲ ಅಕ್ಸೆಪ್ಟ್ ಮಾಡಿಕೊಳ್ಳುತ್ತೆ ನಮ್ಮ ಪೈಥಾನ್ ಲ್ಯಾಂಗ್ವೇಜ್ ಅಂತ ಆಮೇಲೆ ಮತ್ತೇನೆಲ್ಲ ಇದ್ದಾವೆ ಈ ಪೈಥಾನ್ ಲ್ಯಾಂಗ್ವೇಜಲ್ಲಿ ಅಂತ ನೋಡೋದಾದರೆ ಲೆಟರ್ಸ್ ಯಾವ್ಯಾವ ಲೆಟರ್ಸ್ನ ಬಳಸ್ಬೋದು ನಾನು ಪೈಥಾನ್ ಪ್ರೋಗ್ರಾಮ್ ಬರೆಯುವಾಗ ಕ್ಯಾಪಿಟಲ್ ಎ ಟು ಝಡ್ ಮತ್ತು ಸ್ಮಾಲ್ ಎ ಟು ಝಡ್ ಇಂಗ್ಲೀಷಲ್ಲಿ ಬರ್ತಕ್ಕಂಥ ಏನು ಆಲ್ಫಾಬೆಟ್ಸ್ಗಳಿದ್ದಾವೆ ಕ್ಯಾಪಿಟಲ್ ಲೆಟರ್ಸ್ ಇರ್ಬೋದು ಮತ್ತು ಸ್ಮಾಲ್ ಲೆಟರ್ಸ್ ಇರ್ಬೋದು ಅವುಗಳನ್ನು ಯೂಸ್ ಮಾಡ್ಬೋದು ನಮ್ಮ ಪ್ರೋಗ್ರಾಮಲ್ಲಿ ಡಿಜಿಟ್ಸ್ಗಳು 0 to 9 ಈ ಡಿಜಿಟ್ಸ್ಗಳನ್ನು ಯೂಸ್ ಮಾಡಿ ನಾವು ಅಂಕೆ ಸಂಖ್ಯೆಗಳನ್ನು ಪ್ರೊಡ್ಯೂಸ್ ಮಾಡ್ಬೋದು ಮತ್ತು ಸ್ಪೆಷಲ್ ಸಿಂಬಲ್ಸ್ ಕೆಲವೊಂದು ಸಿಂಬಲ್ಸ್ಗಳು ಬರ್ತವೆ ಪ್ರೋಗ್ರಾಮಲ್ಲಿ ಆ ಸಿಂಬಲ್ಸ್ಗಳಿಗೆಲ್ಲ ಮೀನಿಂಗ್ ಇರುತ್ತೆ ದೀಸ್ ಆರ್ ದ ಸಿಂಬಲ್ಸ್ ಇಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಈ ಸಿಂಬಲ್ಸ್ಗಳನ್ನು ಮಾತ್ರ ಯೂಸ್ ಮಾಡ್ಬೋದು ನೆಕ್ಸ್ಟ್ ವೈಟ್ ಸ್ಪೇಸಸ್ ಅಂದರೆ ಬ್ಲ್ಯಾಂಕ್ ಸ್ಪೇಸ್ ಅಂತ ಕರಿತೀವಿ ಟ್ಯಾಬ್ಸ್ ಅಂತ ಕರಿತೀವಿ ಕ್ಯಾರೇಜ್ ರಿಟರ್ನ್ ಅಂತ ಕರಿತೀವಿ ನ್ಯೂ ಲೈನ್ ಫಾರ್ಮ್ ಫೀಡ್ ಈ ರೀತಿಯಾದಂಥ ಕೆಲವೊಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್ಗಳನ್ನು ನಾವು ಯೂಸ್ ಮಾಡ್ಬೋದು ಅಂತೇಳಿ ನೋಡಿ ಈ ಒಂದು ಇಲ್ಲಿ ಒಂದು ಎಕ್ಸಾಂಪಲ್ ಪ್ರೋಗ್ರಾಮ್ ಬರೆದಿದ್ದೀನಿ ಮೇಲ್ಗಡೆ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಈ ಪ್ರೋಗ್ರಾಮನ್ನು ಈಗ ಸದ್ಯಕ್ಕೆ ಅರ್ಥ ಆಗೋದು ಬೇಡ ಇದರಲ್ಲಿ ಏನೇನು ಇದ್ದಾವೆ ಅಂತ ಜಸ್ಟ್ ನೋಡೋಣ ಪ್ರೋಗ್ರಾಮ್ನ ಯಾವ ರೀತಿ ಬರೆದಿದ್ದಾರೆ ಅಂತ ಇದು ಒಂದು ಪೈಥಾನಲ್ಲಿ ಎರಡು ನಂಬರ್ಸ್ಗಳಿದ್ರೆ ಆ ಎರಡು ನಂಬರ್ಸಲ್ಲಿ ಯಾವುದು ದೊಡ್ಡ ನಂಬರ್ ಅಂತ ಕಂಡುಹಿಡಿಲಿಕ್ಕೆ ಬಳಸ್ತಕ್ಕಂಥ ಒಂದು ಪ್ರೋಗ್ರಾಮ್ನ ಬರೆದಿದ್ದೀವಿ ಈಗ ಸದ್ಯದ ಮಟ್ಟಿಗೆ ಈ ಪ್ರೋಗ್ರಾಮಲ್ಲಿ ನಿಮಗೆ ಏನೇನು ಕಾಣಿಸ್ತಿದೆ ಅಂತ ನೋಡಿ ಇಲ್ಲಿರ್ತಕ್ಕಂಥ ಓನ್ಲಿ ಲಿಟ್ರಲ್ಸ್ಗಳೇ ಅಥವಾ ಕ್ಯಾರೆಕ್ಟರ್ಸ್ಗಳೇ ಇದ್ದಾವ ಎ ಟು ಝಡ್ ಇದ್ದಾವೆ ಆಲ್ಫಾಬೆಟ್ಸ್ಗಳಿದ್ದಾವೆ ಕೆಲವು ನಂಬರ್ಸ್ಗಳಿದ್ದಾವೆ ಕೆಲವು ಸ್ಪೆಷಲ್ ಸಿಂಬಲ್ಸ್ಗಳಿದ್ದಾವೆ ಇಲ್ಲಿ ನೋಡಿ ಡಬಲ್ ಇನ್ವರ್ಟೆಡ್ ಕಾಮ ಹಾಕಿದ್ದೀವಿ ಕೋಲನ್ ಹಾಕಿದ್ದೀವಿ ಈ ಬ್ರಾಕೆಟ್ ಯೂಸ್ ಮಾಡಿದ್ದೀವಿ ಈಕ್ವಲ್ ಸಿಂಬಲ್ ಹಾಕಿದ್ದೀವಿ ಸೊ ಇವೆಲ್ಲ ಸಿಂಬಲ್ಸ್ಗಳನ್ನು ಯೂಸ್ ಮಾಡಿದ್ದೀವಿ ಅಂತ ಅರ್ಥ ಮತ್ತು ವೈಟ್ ಸ್ಪೇಸಸ್ ಆ್ಯಂಡ್ ನ್ಯೂ ಲೈನ್ ಕ್ಯಾರೆಕ್ಟರ್ಸ್ಗಳು ಅಂತ ಕರಿತೀವಿ
ಟ್ಯಾಬ್ಸ್ ಅಂದರೆ ಇಲ್ಲಿ ನೋಡಿ ಇಫ್ ಅಂತಕ್ಕಂಥ ಒಂದು ವರ್ಡಿನ ಕೆಳಗಡೆ ಇಲ್ಲಿ ಸ್ಪೇಸ್ ಬಿಟ್ಟಿದ್ದೀವಿ ಈ ಸ್ಪೇಸ್ ಇರ್ಬೋದು ಅಥವಾ ಟ್ಯಾಬನ್ನು ನಾವು ಬಳಸ್ಬೋದು ನ್ಯೂ ಲೈನ್ ಕ್ಯಾರೆಕ್ಟರ್ ಅಂದರೆ ಒಂದು ಲೈನ್ ಮುಗೀತು ಅಂತ ಹೇಳ್ತಕ್ಕಂಥ ಒಂದು ಕ್ಯಾರೆಕ್ಟ್ರ್ ಇಲ್ಲಿ ಲಾಸ್ಟಿಗೆ ಇರುತ್ತೆ ಅದು ಕಾಣಿಸೋದಿಲ್ಲ ಆ ರೀತಿಯಾದಂಥ ಕ್ಯಾರೆಕ್ಟರ್ಸ್ಗಳಿದ್ದಾವೆ ಸೊ ಹಾಗಾದರೆ ನಮ್ಮ ಪೈಥಾನಲ್ಲಿ ನಾವೇನೇನೆಲ್ಲ ಕ್ಯಾರೆಕ್ಟರ್ಸ್ಗಳನ್ನು ಬಳಸ್ಬೋದು ಅಂತಾದರೆ ಆಲ್ಫಾಬೆಟ್ಸ್ ಬಳಸ್ಬೋದು ಅವನ್ನ ಲೆಟರ್ಸ್ ಅಂತ ಕರಿತೀವಿ ಡಿಜಿಟ್ಸ್ ಬಳಸ್ಬೋದು ಇಲ್ಲಿರ್ತಕ್ಕಂಥ ಸಿಂಬಲ್ಸ್ಗಳನ್ನು ಬಳಸ್ಬೋದು ಮತ್ತು ಬ್ಲ್ಯಾಂಕ್ ಸ್ಪೇಸಸ್ ಟ್ಯಾಬ್ ಕ್ಯಾರೇಜ್ ರಿಟರ್ನ್ ನ್ಯೂ ಲೈನ್ ಫಾರ್ಮ್ ಫೀಲ್ಡನ್ನು ಬಳಸ್ಬೋದು ಆ್ಯಂಡ್ ಆಲ್ ಅದರ್ ಕ್ಯಾರೆಕ್ಟರ್ಸ್ ವಿಚ್ ಆರ್ ಡಿಫೈನ್ಡ್ ಇನ್ ಆಸ್ಕಿ ಮತ್ತು ಯೂನಿಕೋಡ್ ಕ್ಯಾರೆಕ್ಟರ್ಸ್ಗಳು ಅಂತ ಏನಿದ್ದಾವೆ ಅವುಗಳನ್ನೆಲ್ಲದನ್ನು ಪೈಥಾನಲ್ಲಿ ಬಳಸ್ಬೋದು ಅಂತೇಳಿ ಓಕೆ ಇದು ನಮ್ಮ ಪೈಥಾನ್ನ ಕ್ಯಾರೆಕ್ಟರ್ ಸೆಟ್ಸ್ ಇದಿಷ್ಟು ನಿಮಗೆ ಗೊತ್ತಿರಲಿ ಯಾಕಂದರೆ ನಾ ನೆಕ್ಸ್ಟ್ ಪ್ರೋಗ್ರಾಮ್ ಬರೆಯುವಾಗ ನಾವು ಯಾವುದೋ ಬೇರೆ ಸಿಂಬಲನ್ನು ಯೂಸ್ ಮಾಡಿದರೆ ಪೈಥಾನಲ್ಲಿ ಅರ್ಥ ಆಗೋದಿಲ್ಲ ಕಂಪ್ಯೂಟರ್ ಅದನ್ನು ಎರರ್ ಅಂತ ಕೊಡುತ್ತೆ ಓಕೆ ಸೊ ಹಾಗಾಗಿ ನೆಕ್ಸ್ಟ್ ಟಾಪಿಕ್ ನಾವು ಕಲಿಬೇಕಾಗಿರೋದು ಟೋಕನ್ಸ್ ಇನ್ ಪೈಥಾನ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ಟೋಕನ್ಸ್ ಅಂದರೆ ಏನು ನೋಡಿ ಒಂದು ಕನ್ನಡ ಲ್ಯಾಂಗ್ವೇಜ್ ಅಥವಾ ಇಂಗ್ಲೀಷ್ ಲ್ಯಾಂಗ್ವೇಜಿಂದ ಎಕ್ಸಾಂಪಲ್ ಕೊಡ್ತೀನಿ ನೀವು ಆಲ್ಫಾಬೆಟ್ಸನ್ನು ಕಲ್ತ ಮೇಲೆ ನಿಮಗೇನು ಕಲಿಸ್ತಾರೆ ಒಂದು ಲ್ಯಾಂಗ್ವೇಜಲ್ಲಿ ವರ್ಡ್ಸ್ಗಳನ್ನು ಕಲಿಸ್ತಾರಲ್ವಾ ಸ್ಮಾಲೆಸ್ಟ್ ವರ್ಡ್ಸ್ಗಳನ್ನು ಕಲಿಸ್ತಾ ಹೋಗ್ತಾರಲ್ವಾ ಅಥವಾ ಏನೋ ಒಂದು ಮೀನಿಂಗ್ ಇರ್ತಕ್ಕಂಥ ಗ್ರಾಮರ್ನ ಕಲಿಸ್ತಾರಲ್ವಾ ಅದೇ ರೀತಿ ಒಂದು ನಮ್ಮ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಟೋಕನ್ಸ್ ಅಂತೇಳಿದರೆ ಈ ಕ್ಯಾರೆಕ್ಟರ್ ಸೆಟ್ಸನ್ನು ಯೂಸ್ ಮಾಡಿಕೊಂಡು ಆಲ್ಫಾಬೆಟ್ಸ್ನ ಯೂಸ್ ಮಾಡಿಕೊಂಡು ನಾವು ಮಾಡಬಹುದಾದಂಥ ಸ್ಮಾಲೆಸ್ಟ್ ಇಂಡಿವಿಜುವಲ್ ಯೂನಿಟ್ಸ್ ಸಣ್ಣ ಸಣ್ಣ ವರ್ಡ್ಸ್ಗಳು ಅಂತ ನಾವು ಅಸ್ಯೂಮ್ ಮಾಡ್ಕೋಬೋದು ಆ ಸಣ್ಣ ಸಣ್ಣ ವರ್ಡ್ಸ್ಗಳಿಗೆ ಏನಂತ ಕರಿತೀವಿ ಟೋಕನ್ಸ್ ಅಂತ ಕರಿತೀವಿ ಹಾಗಾದರೆ ಡೆಫಿನೇಷನ್ ಏನು ಹೇಳುತ್ತೆ ಎ ಟೋಕನ್ ಈಸ್ ದ ಸ್ಮಾಲೆಸ್ಟ್ ಇಂಡಿವಿಜುವಲ್ ಯೂನಿಟ್ ಇನ್ ಎ ಪೈಥಾನ್ ಪ್ರೋಗ್ರಾಮ್ ಆ ಲೆಟರ್ಸ್ಗಳು ಡಿಜಿಟ್ಸ್ಗಳು ಆ ಎಲ್ಲ ಕ್ಯಾರೆಕ್ಟರ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಾನೇನೋ ಒಂದು ಸ್ಮಾಲೆಸ್ಟ್ ಯೂನಿಟ್ನ ಮಾಡ್ತೀನಲ್ಲ ಆ ಸ್ಮಾಲೆಸ್ಟ್ ಯೂನಿಟ್ಗೆ ನಾನು ಟೋಕನ್ ಅಂತ ಕರಿತೀನಿ ಹಾಗಾದರೆ ಏನೆಲ್ಲ ಸ್ಮಾಲೆಸ್ಟ್ ಯೂನಿಟ್ಸ್ಗಳಿದ್ದಾವೆ ಅಥವಾ ಯಾವ್ಯಾವೆಲ್ಲ ಟೋಕನ್ಸ್ಗಳಿದ್ದಾವೆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅದರಲ್ಲೂ ಎಸ್ಪೆಷಲಿ ಪೈಥಾನಲ್ಲಿ ಅಂತ ನೋಡೋದಾದರೆ ಕೀವರ್ಡ್ಸ್ ಅಂತ ಮಾಡ್ತೀವಿ ನಮ್ಮ ಕ್ಯಾರೆಕ್ಟರ್ಸ್ಗಳನ್ನು ಯೂಸ್ ಮಾಡಿಕೊಂಡು ಕೀವರ್ಡ್ಸ್ ಅಂತ ಮಾಡ್ತೀವಿ ಅದು ಒಂದು ಕೈಂಡ್ ಆಫ್ ಟೋಕನ್ಸ್ ನೆಕ್ಸ್ಟ್ ಐಡೆಂಟಿಫೈಯರ್ಸ್ ಅಂತ ಇದ್ದಾವೆ ನೆಕ್ಸ್ಟ್ ಲಿಟ್ರಲ್ಸ್ ಅಂತ ಬರುತ್ತೆ ಪಂಕ್ಚುಯೇಟರ್ಸ್ ಅಂತ ಬರುತ್ತೆ ಆಪರೇಟರ್ಸ್ ಅಂತ ಬರುತ್ತೆ ಹೀಗೆ ಐದು ರೀತಿಯಾದಂಥ ಟೋಕನ್ಸ್ಗಳು ಇದ್ದಾವೆ ಸೊ ನೋಡಿ ಹಾಗಾದರೆ ಈಗ ಒಂದೊಂದೇ ಕಲಿತಾ ಹೋಗೋಣ ಕೀವರ್ಡ್ಸ್ ಅಂದರೆ ಏನು ಐಡೆಂಟಿಫೈಯರ್ಸ್ ಅಂದರೆ ಏನು ಲಿಟ್ರಲ್ಸ್ ಅಂದರೆ ಏನು ಪಂಕ್ಚುಯೇಟರ್ಸ್ ಅಂದರೆ ಏನು ಆಪರೇಟರ್ಸ್ ಅಂದರೆ ಏನು ಅದನ್ನು ಯಾವ ರೀತಿ ನಾವು ಡಿಫೈನ್ ಮಾಡಬೇಕು ಅಂತ ಒಂದೊಂದೇ ಕಲಿತಾ ಹೋಗೋಣ ಬನ್ನಿ ಹಾಗಾದರೆ ಕೀವರ್ಡ್ಸ್ ಅಂದರೆ ಏನು ಕೀವರ್ಡ್ಸ್ ಆರ್ ದ ವರ್ಡ್ಸ್ ದಟ್ ಹ್ಯಾವ್ ಸ್ಪೆಷಲ್ ಮೀನಿಂಗ್ ಆರ್ ಸಿಗ್ನಿಫಿಕೆನ್ಸ್ ಇನ್ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಈಸ್ ಈ ರೀತಿಯಾಗಿ ಸ್ಪೆಷಲ್ ಮೀನಿಂಗ್ ಇರತಕ್ಕಂಥ ಕೆಲವು ವರ್ಡ್ಸ್ಗಳನ್ನು ನಾನು ಕೀವರ್ಡ್ಸ್ ಅಂತ ಕರಿತೀನಿ ನೋಡಿ ಅದರ ನೇಮೇ ಹೇಳುತ್ತೆ ಕೀವರ್ಡ್ಸ್ ಇಂಪಾರ್ಟೆಂಟ್ ವರ್ಡ್ಸ್ ರಿಸರ್ವ್ಡ್ ವರ್ಡ್ಸ್ ನಾನು ಲೆಟರ್ಸ್ಗಳನ್ನು ಯೂಸ್ ಮಾಡಿಕೊಂಡು ಕ್ಯಾರೆಕ್ಟರ್ಸ್ಗಳನ್ನ ಯೂಸ್ ಮಾಡಿಕೊಂಡು ಕೆಲವು ವರ್ಡ್ಸ್ ಮಾಡಿದ್ದೀನಿ ಫಾಲ್ಸ್ ಕ್ಲಾಸ್ ಫೈನಲಿ ಈಸ್ ರಿಟರ್ನ್ ನನ್ ಈ ರೀತಿ 33 ಕೀವರ್ಡ್ಸ್ಗಳನ್ನು ನಾನು ಈ ಪೈಥಾನ್ ಲ್ಯಾಂಗ್ವೇಜಲ್ಲಿ ಯೂಸ್ ಮಾಡ್ತೀನಿ ಈ ಕೀವರ್ಡ್ಸ್ಗಳಿಗೆ ಅವುಗಳದ್ದೇ ಆದಂಥ ಸ್ಪೆಷಲ್ ಮೀನಿಂಗ್ ಇದೆ ನಾನು ಫಾಲ್ಸ್ ಅಂತ ಬರೆದ್ರೆ ಏನೋ ಒಂದು ಮೀನಿಂಗ್ ಕ್ಲಾಸ್ ಅಂತ ಬರೆದ್ರೆ ಏನೋ ಒಂದು ಮೀನಿಂಗು ನಮ್ಮ ಕಂಪ್ಯೂಟ್ರಿಗೆ ಅಥವಾ ನಮ್ಮ ಇಂಟರ್ಪ್ರಿಟರ್ಗೆ ಆ ಕ್ಲಾಸ್ ಅಂದರೆ ಏನು ಮಾಡಬೇಕು ಅಂತ ಗೊತ್ತಿದೆ ಫಾಲ್ಸ್ ಅಂತ ಬರೆದ್ರೆ ಏನು ಮಾಡಬೇಕು ಅಂತ ಗೊತ್ತಿದೆ ಈ ರೀತಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಆಲ್ರೆಡಿ ಮೀನಿಂಗನ್ನು ಡಿಫೈನ್ ಮಾಡಿರ್ತಕ್ಕಂಥ ರಿಸರ್ವ್ಡ್ ವರ್ಡ್ಸ್ಗಳಿಗೆ ಕೀವರ್ಡ್ಸ್ ಅಂತ ಕರಿತೀನಿ ಓಕೆ ಇವನ್ನು ಇದೇ ರೀತಿ ಬಳಸಬೇಕು ಇಲ್ಲಿ ನೋಡಿ ಫಾಲ್ಸ್ ಅನ್ನೋದ್ರಲ್ಲಿ ಕ್ಯಾಪಿಟಲ್ ಎಫ್ ಬರೆದಿದ್ದೀವಿ ಅದೇ ರೀತಿ ಬಳಸಬೇಕು ಕ್ಲಾಸಲ್ಲಿ ಸಿನ ಫಸ್ಟ್ ಲೆಟರ್ನ ಚಿಕ್ಕದು ಬರೆದಿದ್ದೀವಿ ಅದೇ ರೀತಿ ಬರೀಬೇಕು ನನ್ ಅನ್ನೋದ್ರಲ್ಲಿ ಕ್ಯಾಪಿಟಲ್ ಲೆಟರ್ ಬರೆದಿದ್ದೀನಿ ಕಂಟಿನ್ಯೂ ಅಲ್ಲಿ ಸ್ಮಾಲ್ ಲೆಟರ್ ಬರೆದಿದ್ದೀನಿ ಈಗ ಯಾವ ರೀತಿ ನಾನು ಸ್ಪೆಲ್ಲಿಂಗ್ ಬರೆದಿದ್ದೀನೋ ಅದೇ ರೀತಿಯೇ ಬರೀಬೇಕು ಹಾಗಾದರೆ ಮಾತ್ರ ಅವು ಕೀವರ್ಡ್ಸ್ ಆಗ್ತವೆ ಓಕೆ ಸೊ ಈ ಕೀವರ್ಡ್ಸ್ಗಳ ಬಗ್ಗೆ ನೋಡೋದಾದರೆ ದೇ ಕಾಂಟ್ ಬಿ ಯೂಸ್ಡ್ ಆಸ್ ವೇರಿಯಬಲ್ ನೇಮ್ಸ್ ಫಂಕ್ಷನ್ ನೇಮ್ಸ್ ಆರ್ ಎನಿ ಅದರ್ ರ್ಯಾಂಡಮ್ ಪರ್ಪಸ್ ಈ ಕೀವರ್ಡ್ಸ್ಗಳಿಗೆ ಅವುಗಳದೇ ಆದಂಥ ಮೀನಿಂಗ್ ಇರೋದ್ರಿಂದ ಈ ವರ್ಡ್ಸನ್ನು ಬೇರೆದಕ್ಕೆ ಹೆಸರುಗಳಾಗಿ ಬಳಸೋ ಹಂಗಿಲ್ಲ ವೇರಿಯಬಲ್ಸ್ ಅಂತ ಬರುತ್ತೆ ಮುಂದೆ ಫಂಕ್ಷನ್ಸ್ ಅಂತ ಬರುತ್ತೆ ಅವುಗಳಿಗೆ ಐಡೆಂಟಿಫೈಯರ್ಸ್ಗಳಾಗಿ ಬಳಸೋ ಹಂಗಿಲ್ಲ ಅಂತ ಹೇಳ್ತಿದ್ದಾರೆ
ಹಂಗೆ ಬಳಸಿದ್ರೆ ನಮ್ಮ ಇಂಟರ್ಪ್ರಿಟರ್ ಅಥವಾ ನಮ್ಮ ಕಂಪ್ಯೂಟರಿಗೆ ಅರ್ಥ ಆಗೋದಿಲ್ಲ ಇದನ್ನೇನು ಕೀವರ್ಡ್ ಇದಕ್ಕೆ ಬೇರೆ ಮೀನಿಂಗ್ ಇದೆ, ಆದರೆ ಇಲ್ಲಿ ಯಾವುದಕ್ಕೂ ಹೆಸರಾಗಿ ಕೊಟ್ಟಿದ್ದಾರೆ ಅದು ಅರ್ಥ ಆಗೋದಿಲ್ಲ ಅಂತ. ಓಕೆ, ಸೊ ದೀಸ್ ಆರ್ ದ 33 ಕೀವರ್ಡ್ಸ್. ನಿಮಗೆ ಯಾವಾಗಾದರೂ ಕ್ವಶನ್ ಕೇಳ್ಬೋದು, ಈ ವರ್ಡ್ಸ್ಗಳನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಹಾಗೆ ನಮ್ಮ ಈ ಪ್ರೋಗ್ರಾಮಲ್ಲಿ ನೋಡೋದಾದರೆ ಕೆಲವು ಕೀವರ್ಡ್ಸ್ಗಳನ್ನು ನಾನು ಬಳಸಿದ್ದೀನಿ, ಯಾವ್ಯಾವು ಅಂತ ನೋಡ್ಬೋದಾ? ನೋಡಿ, ಇಲ್ಲಿ ಇಫ್ ಅಂತ ಇದೆ ಅಲ್ಲ, ಇಫ್ ಅಂತಕ್ಕಂಥದ್ದು ಕೀವರ್ಡ್, ಅದಕ್ಕೆ ಅದು ಡಿಫ್ರೆಂಟ್ ಕಲರಲ್ಲಿ ಅಲ್ಲಿ ಪ್ರೋಗ್ರಾಮಲ್ಲಿ ರೆಪ್ರೆಸೆಂಟ್ ಆಗಿದೆ. ಎಲ್ಲಿಫ್ ಅಂತ ಇದೆ, ಇದೇ ಒಂದು ಕೀವರ್ಡ್, ಅದೇ ಡಿಫ್ರೆಂಟ್ ಕಲರಲ್ಲಿ ರೆಪ್ರೆಸೆಂಟ್ ಆಗಿದೆ. ಎಲ್ಸ್ ಅಂತಕ್ಕಂಥದ್ದು ಕೀವರ್ಡ್, ಈ ಮೂರು ಕೀವರ್ಡ್ಸ್ ಇದಾವೆ, ಇಫ್, ಎಲ್ಲಿಫ್, ಎಲ್ಸ್ ಅಂತ ಕೀವರ್ಡ್ ಇದಾವೆ. ಇನ್ನು ಉಳಿದಿದ್ದೆಲ್ಲ ಬೇರೆ ಬೇರೆ ಅದು. ಓಕೆ, ಸೊ ಈ ರೀತಿಯಾಗಿ ಕೆಲವೊಂದು ಇಂಪಾರ್ಟೆಂಟ್ ವರ್ಡ್ಸ್ಗಳು, ಅವಕ್ಕೆ ಅದರದ್ದೇ ಆದಂಥ ಮೀನಿಂಗ್ ಇದೆ, ಅವುಗಳನ್ನು ನಾನೇನಂತ ಕರಿತೀನಿ, ಕೀವರ್ಡ್ಸ್ ಅಂತ ಕರಿತೀನಿ. ಒಂದು ಇಂಪಾರ್ಟೆಂಟ್ ಥಿಂಗ್ ಇಲ್ಲಿ, ಅವುಗಳನ್ನು ವೇರಿಯಬಲ್ ನೇಮ್ಸ್ ಆಗಿ, ಫಂಕ್ಷನ್ ನೇಮ್ ಆಗಿ ಅಥವಾ ಬೇರೆ ಯಾವುದೇ ಪರ್ಪಸ್ಸಿಗೆ ಯೂಸ್ ಮಾಡೋಂಗಿಲ್ಲ. ಇಲ್ಲಿ ಇಫ್ ಅಂತ ಬರೆದಿದ್ದೀನಿ ಅಂದರೆ ಅದ್ರದ್ದು ಮೀನಿಂಗ್ ಏನೋ ಇದೆ, ಅದೊಂದು ಕಂಡೀಷನ್ ಚೆಕ್ ಮಾಡುತ್ತೆ ಅಂತ ಅರ್ಥ. ಸೊ ಹಾಗಾಗಿ ಅದೇ ಪ್ಲೇಸಲ್ಲಿ ಬಳಸ್ಬೇಕು, ಅದನ್ನು ಅದೇ ಪರ್ಪಸ್ಸಿಗೆ ಬಳಸಬೇಕು. ಎಲ್ಲಿಫ್ ಅಂದರೆ ಅದರದ್ದೇ ಆದಂಥ ಮೀನಿಂಗ್ ಇದೆ, ನಾವು ಮುಂದೆ ಹೇಳ್ಕೊಡ್ತೀನಿ, ಅದನ್ನು ಅದಕ್ಕೆ ಬಳಸಬೇಕು ಅಂತ. ಸದ್ಯದ ಮಟ್ಟಿಗೆ ನೀವು ಕೀವರ್ಡ್ಸ್ ಅಂದರೆ ಏನು ಅಂತ ಮಾತ್ರ ಅರ್ಥ ಮಾಡ್ಕೊಳ್ಳಿ. ರೈಟ್, ನೆಕ್ಸ್ಟ್ ಐಡೆಂಟಿಫೈಯರ್ಸ್ ಅಂತ ಬರುತ್ತೆ. ನಮ್ಮ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಕ್ಯಾರೆಕ್ಟರ್ ಸೆಟ್ಸ್ಗಳು ಏನಿದ್ದಾವೆ ಅಂತ ನೋಡಿದ್ವಿ, ಟೋಕನ್ಸ್ಗಳನ್ನು ನೋಡ್ತಾ ಇದ್ದೀವಿ, ಆ ಟೋಕನ್ಸ್ಗಳಲ್ಲಿ ಕೀವರ್ಡ್ಸ್ ಅಂತ ಬರ್ತವೆ, ಐಡೆಂಟಿಫೈಯರ್ಸ್ ಅಂತ ಬರ್ತವೆ, ಆಪರೇಟರ್ಸ್ ಅಂತ ಬರ್ತವೆ ಅಂತ ತಿಳ್ಕೊಂಡಿದ್ದೀವಿ. ಕೀವರ್ಡ್ಸ್ ಅಂದರೆ ಏನು ಅಂತ ಗೊತ್ತಾಗಿದೆ. ಈಗ ಐಡೆಂಟಿಫೈಯರ್ಸ್ ಅಂದರೆ ಏನಿದು? ನಮ್ಮ ಪ್ರೋಗ್ರಾಮಿಂಗ್, ನಾವು ಯಾವುದೇ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬರೀತೀವಿ ಅಂತಾದರೆ ಯೂಶ್ವಲಿ ಏನಕ್ಕೋಸ್ಕರ ಪ್ರೋಗ್ರಾಮ್ ಬರೀತಿರ್ತೀವಿ? ನಮ್ದು ಏನೋ ಒಂದು ಪ್ರಾಬ್ಲಮ್ ಇರುತ್ತೆ, ಅದನ್ನು ಸೊಲ್ಯೂಷನನ್ನು ಪಡೆಯೋದಕ್ಕೋಸ್ಕರ ನಾವು ಪ್ರೋಗ್ರಾಮ್ ಮಾಡ್ತಿರ್ತೀವಿ. ನಮ್ದು ಏನೋ ಒಂದು ಸ್ವಲ್ಪ ಡೇಟಾ ಇರುತ್ತೆ, ಆ ಡೇಟಾನ ಆಪ್ರೇಷನ್ ಮಾಡೋದಕ್ಕೋಸ್ಕರ ನಾವೇನು ಮಾಡ್ತಾ ಇರ್ತೀವಿ, ಅಥವಾ ಡೇಟಾನ ಪ್ರೋಸೆಸ್ ಮಾಡೋದಕ್ಕೋಸ್ಕರ ಏನು ಮಾಡ್ತಾ ಇರ್ತೀವಿ, ನಾವು ಪ್ರೋಗ್ರಾಮನ್ನು ಬರೆದಿರ್ತೀವಿ. ಈಗ ಎಕ್ಸಾಂಪಲ್, ಈ ಪ್ರೋಗ್ರಾಮಲ್ಲಿ ನೋಡೋದಾದರೆ ಎರಡು ನಂಬರ್ಸ್ ಇದ್ದಾವೆ, 20 ಮತ್ತು 30 ಅಂತ ನಂಬರ್ಸ್ ಇದ್ದಾವೆ. ಈ ನಂಬರ್ಸ್ಗಳಲ್ಲಿ ದೊಡ್ಡದು ಯಾವುದು, ವಿಚ್ ಇಸ್ ದ ಬಿಗ್ಗೆಸ್ಟ್, ಅದು ನಮ್ಮದು ಪ್ರಾಬ್ಲಮ್. ಅದನ್ನು ಕಂಡುಹಿಡಿಯೋದಕ್ಕೋಸ್ಕರ ಈ ಪ್ರೋಗ್ರಾಮ್ ಬರೆದಿದ್ದೀನಲ್ವಾ. ಸೊ ಅಲ್ಲಿಗೆ ನಮ್ದು ಯಾವುದೇ ಪ್ರೋಗ್ರಾಮಲ್ಲಿ ಡೇಟಾವನ್ನು ಸ್ಟೋರ್ ಮಾಡ್ಕೊಳ್ತೀವಿ, ಆ ಸ್ಟೋರ್ ಮಾಡಿರೋ ಡೇಟಾ ಮೇಲೆ ಆಪ್ರೇಷನ್ ಮಾಡ್ತೀವಿ, ಆಪ್ರೇಷನ್ ಮಾಡಿದ ಮೇಲೆ ರಿಸಲ್ಟ್ ಕೊಡ್ತೀವಿ ಅಂತ, ಇದೇ ಪ್ರೋಗ್ರಾಮ್ ಮಾಡೋದು. ಹಾಗಾದರೆ ಈ ಡೇಟಾನ ಸ್ಟೋರ್ ಮಾಡುವಾಗ ಅದಕ್ಕೊಂದು ಹೆಸರು ಕೊಡಬೇಕಲ್ಲ, ಆ ಹೆಸರುಗಳನ್ನು ಏನಂತ ಕರಿತೀನಿ, ಐಡೆಂಟಿಫೈಯರ್ಸ್ ಅಂತ ಕರಿತೀನಿ. ಯಾವುದೋ ಒಂದು ಡೇಟಾ, ನಂಬರ್ಸ್ ಆಗಿರ್ಬೋದು ಅಥವಾ ನನ್ನ ಹೆಸರಾಗಿರ್ಬೋದು, ಸ್ಟೂಡೆಂಟ್ದು ಏಜ್ ಆಗಿರ್ಬೋದು, ಏನೇ ಡೇಟಾವನ್ನು ನಾನು ಕಂಪ್ಯೂಟರಲ್ಲಿ ಸ್ಟೋರ್ ಮಾಡಬೇಕು ಅಂದರೆ ಅಥವಾ ನನ್ನ ಪ್ರೋಗ್ರಾಮಲ್ಲಿ ಸ್ಟೋರ್ ಮಾಡಿರೋವಂಥ ಒಂದು ಡೇಟಾಗೆ ಒಂದು ಹೆಸರು ಕೊಡಬೇಕು ಅಂದರೆ ಆ ಹೆಸರನ್ನು ಏನಂತ ಕರಿತೀನಿ, ಐಡೆಂಟಿಫೈಯರ್ಸ್. ಈ ಐಡೆಂಟಿಫೈಯರ್ಸ್ನ ಯೂಸ್ ಮಾಡಿಕೊಂಡು ಈ ಡೇಟಾನ ನಾನು ಏನು ಮಾಡ್ತೀನಿ, ಪ್ರೋಸೆಸ್ ಮಾಡ್ತೀನಿ. ಈಗ ನಮಗೆಲ್ಲ ಯಾವ ರೀತಿ ಒಬ್ಬ ಮನುಷ್ಯನನ್ನು ಗುರುತಿಡೀಲಿಕ್ಕೆ, ಐಡೆಂಟಿಫೈ ಮಾಡಲಿಕ್ಕೆ ನೇಮ್ಸ್ ಕೊಟ್ಟಿದಾರಲ್ವ, ರಮೇಶ್, ಸುರೇಶ್ ಅಂತೇಳಿ ಏನು ಹೆಸರಿದಾವಲ್ವ, ಅದೇ ರೀತಿ ಈ ಪ್ರೋಗ್ರಾಮಿಂಗಲ್ಲಿ ಡೇಟಾವನ್ನು ಐಡೆಂಟಿಫೈ ಮಾಡಲಿಕ್ಕೆ, ಸ್ಟೋರ್ ಮಾಡ್ತಕ್ಕಂಥ ಡೇಟಾವನ್ನು ಐಡೆಂಟಿಫೈ ಮಾಡಲಿಕ್ಕಿರ್ಬೋದು, ಒಂದು ಫಂಕ್ಷನ್ ಅಂತ ಬರ್ತವೆ, ಆ ಫಂಕ್ಷನ್ಗೆ ಒಂದು ಹೆಸರುಗಳನ್ನು ಕೊಡಲಿಕ್ಕೆ ಅಥವಾ ಐಡೆಂಟಿಫೈ ಮಾಡಲಿಕ್ಕೆ ಬಳಸ್ತಕ್ಕಂಥ ನೇಮ್ಸಿಗೆ ಏನಂತ ಕರಿತೀನಿ, ಐಡೆಂಟಿಫೈಯರ್ಸ್ ಅಂತ ಕರಿತೀನಿ. ಇದು ಜನರಲ್ ಆಗಿ ಡೆಫಿನೇಷನ್ ನೋಡೋದಾದರೆ, ಐಡೆಂಟಿಫೈಯರ್ಸ್ ಆರ್ ದ ನೇಮ್ಸ್ ಗಿವನ್ ಟು ಎನಿ ವೇರಿಯಬಲ್ಸ್, ಫಂಕ್ಷನ್, ಕ್ಲಾಸ್, ಲಿಸ್ಟ್, ಮೆಥಡ್ಸ್ ಎಕ್ಸೆಟ್ರಾ ಫಾರ್ ದೇರ್ ಐಡೆಂಟಿಫಿಕೇಷನ್. ಯಾವುದೋ ಒಂದು ವೇರಿಯಬಲ್ನ, ವೇರಿಯಬಲ್ ಅಂತೇಳಿದರೆ ಒಂದು ಕ್ವಾಂಟಿಟಿ ಅಂತ ತಿಳ್ಕೊಳ್ಳೋಣ, ಯಾವುದೋ ಒಂದು ಡೇಟಾ ಅಂತ ಕರೆದ್ನಲ್ಲ ಆ ಕ್ವಾಂಟಿಟಿಯನ್ನು ಐಡೆಂಟಿಫೈ ಮಾಡಲಿಕ್ಕಿರ್ಬೋದು, ಫಂಕ್ಷನ್ ಅಂತ ಬರ್ತವೆ ಅವುಗಳನ್ನು ಐಡೆಂಟಿಫೈ ಮಾಡಲಿಕ್ಕಿರ್ಬೋದು, ಯಾವುದೋ ಕ್ಲಾಸ್ ಅಂತ ಬರುತ್ತೆ, ಲಿಸ್ಟ್ ಅಂತ ಬರುತ್ತೆ, ಮೆಥಡ್ಸ್ ಅಂತ ಬರ್ತವೆ, ಯಾವುದೇ ಒಂದು ಕ್ವಾಂಟಿಟಿಯನ್ನು ಐಡೆಂಟಿಫೈ ಮಾಡಲಿಕ್ಕೆ ಬಳಸ್ತಕ್ಕಂಥ ಐಡೆಂಟಿಫಿಕೇಷನ್ಸಿಗೆ ಐಡೆಂಟಿಫೈಯರ್ಸ್ ಅಂತ ಕರಿತೀವಿ. ಓಕೆ, ಹಾಗಾದರೆ ಇಲ್ಲಿ ಈ ಪ್ರೋಗ್ರಾಮಲ್ಲಿ ಐಡೆಂಟಿಫೈಯರ್ಸ್ ಅಂತ ಯಾವ್ಯಾವಿದ್ದಾವೆ ನೋಡ್ಬೋದಾ? ಇಲ್ಲಿ ನಮ್ಮದು ಡೇಟಾ ಯಾವುದು, 20 ಅಂತ ಇದೆ, 33 ಅಂತ ಇದೆ, ಅವೆರಡನ್ನೂ ಸೇವ್ ಮಾಡ್ಕೊಳ್ತೀನಿ ನಾನು ಮೆಮೊರಿನಲ್ಲಿ. ಆ ಸೇವ್ ಮಾಡ್ಕೊಂಡಾಗ ಅವಕ್ಕೆ ಹೆಸರು ಕೊಟ್ಟಿದ್ದೀನಿ, ಏನಂತ ಕೊಟ್ಟಿದ್ದೀನಿ, 20ಗೆ ಎ ಅಂತ ಹೆಸರು ಕೊಟ್ಟಿದ್ದೀನಿ, 33ಗೆ ಬಿ ಅಂತ ಹೆಸರು ಕೊಟ್ಟಿದ್ದೀನಿ. ಎ ಮತ್ತು ಬಿ ಅಂತ ಹೆಸರು ಯಾಕೆ ಕೊಟ್ಟೆ? ನೆಕ್ಸ್ಟ್ ನನ್ನ ಪ್ರೋಗ್ರಾಮಲ್ಲಿ ಈ 20ನ 30ನ ಯಾವುದರಿಂದ ಐಡೆಂಟಿಫೈ ಮಾಡ್ತೀನಿ, ಎ ಮತ್ತು ಬಿಯಿಂದ ಐಡೆಂಟಿಫೈ ಮಾಡ್ತೀನಿ.
ಹಾಗಾಗಿ ಎ ಅಂಡ್ ಬಿ ಆರ್ ದ ಐಡೆಂಟಿಫೈಯರ್ಸ್ ಅಲ್ವಾ, ಇದೆ ಐಡೆಂಟಿಫೈಯರ್ಸ್ ಈ ಪ್ರೋಗ್ರಾಮ್ ಅಲ್ಲಿ ಅಂತ. ಇನ್ನು ಮುಂದೆ ಇಲ್ಲಿ ಬಳಸಿದ್ದೀನಿ ನೋಡಿ, ಬಿ ಈಸ್ ಗ್ರೇಟರ್ ದ್ಯಾನ್ ಎ ಅಂತ ಬಳಸಿದ್ದೀನಿ. ವಾಟ್ ಈಸ್ ಬಿ? ಬಿ ಐಡೆಂಟಿಫೈಸ್ 33. ವಾಟ್ ಈಸ್ ಎ? ಎ ಐಡೆಂಟಿಫೈಸ್ 20. ಇಲ್ಲೂ ಅಷ್ಟೇ, ಎ ಈಸ್ ಈಕ್ವಲ್ ಟು ಬಿ ಅಂತ ಬರೆದಿದ್ದೀನಿ. ಅಂದರೆ ಅರ್ಥ ಎ ಅಂದರೆ 20, ಬಿ ಅಂದರೆ 33 ಅಂತ ಅರ್ಥ. ಅವುಗಳಿಗೊಂದು ಹೆಸರು ಕೊಟ್ಬಿಟ್ಟಿದ್ದೀನಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ಐಡೆಂಟಿಫೈಯರ್. ಹಾಗಾದರೆ ಈ ಹೆಸರು ಕೊಡೋದಕ್ಕೇನಾದರೂ ರೂಲ್ಸ್ ಇದೆಯಾ? ನಮ್ಗಳಿಗೆಲ್ಲ ಹೆಸರಿಟ್ಟಿದಾರಲ್ವಾ, ಅದಕ್ಕೇನಾದರೂ ರೂಲ್ಸ್ ಇದಾವ ಹೆಸರಿಡೋದಕ್ಕೆ? ಯೂಶ್ವಲಿ ಲೆಟ್ರಸಿಂದ ಬರ್ತಕ್ಕಂಥ ಆಲ್ಫಾಬೆಟ್ಸನ್ನು ತೊಗೊಂಡು ನಮಗೆ ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಆ ಲೆಟ್ರಸಲ್ಲಿ ಬರೀಬೋದಾದಂಥ ನೇಮ್ಸ್ಗಳನ್ನು ಇಟ್ಟಿದ್ದಾರೆ. ಯಾರಿಗಾದರೂ ರಮೇಶ್ 1 2 3 ಅಂತ ಡಿಜಿಟ್ಸಲ್ಲಿ ಹೆಸರಿಟ್ಟಿದ್ದಾರ? 1 2 3 ರಮೇಶ್ ಅಂತ ಡಿಜಿಟಲ್ ಹೆಸರಿಟ್ಟಿದ್ದಾರ? ಅಂದರೆ ಏನಾರು ರೂಲ್ಸ್ಗಳಿದಾವ ಅಲ್ಲಿ, ಇದಾವೋ ಇಲ್ವೋ ಗೊತ್ತಿಲ್ಲ. ಬಟ್ ನನ್ನ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ, ಈ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಐಡೆಂಟಿಫೈಯರ್ಸಿಗೆ ಹೆಸರನ್ನು ಕೊಡುವಾಗ ಅಥವಾ ಐಡೆಂಟಿಫೈಯರ್ಸ್ನ ಬರೆಯುವಾಗ ಕೆಲವು ರೂಲ್ಸ್ಗಳಿದ್ದಾವೆ, ತಿಳ್ಕೊಳ್ಳೇಬೇಕು. ವೆರಿ 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 ಇಂಪಾರ್ಟೆಂಟ್. ಫಸ್ಟ್ ರೂಲ್, ಪೈಥಾನ್ ಈಸ್ ಕೇಸ್ ಸೆನ್ಸಿಟಿವ್. ಸೊ ಕೇಸ್ ಮ್ಯಾಟರ್ಸ್ ಇನ್ ನೇಮಿಂಗ್ ಐಡೆಂಟಿಫೈಯರ್ಸ್, ಆ್ಯಂಡ್ ಹೆನ್ಸ್ ಸಮ್ ಆ್ಯಂಡ್ ಸಮ್ ಆರ್ ಟೂ ಡಿಫ್ರೆಂಟ್ ಐಡೆಂಟಿಫೈಯರ್ಸ್. ನೋಡಿ, ಪೈಥಾನ್ ಒಂದು ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್. ಇದರಲ್ಲಿ ಸ್ಮಾಲ್ ಲೆಟರ್ಸ್ಗಳೇ ಬೇರೆ, ಕ್ಯಾಪಿಟಲ್ ಲೆಟರ್ಸ್ಗಳೇ ಬೇರೆ. ಹಾಗಾಗಿ ನೀನು ಸ್ಮಾಲ್ ಲೆಟ್ರಲ್ಲಿ ಬರೆದಂಥ ಸಮ್ ಅಂತಕ್ಕಂಥ ಹೆಸರಿರ್ಬೋದು, ಕ್ಯಾಪಿಟಲ್ ಲೆಟ್ರಲ್ಲಿ ಬರೆದಂಥ ಸಮ್ ಅಂತ ಹೆಸರಿರ್ಬೋದು, ಇವೆರಡು ಡಿಫ್ರೆಂಟ್. ಬಟ್ ಕೆಲವೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಕೇಸ್ ಇನ್ಸೆನ್ಸಿಟಿವ್ ಇದ್ದರೆ ಅದು ಸ್ಮಾಲ್ ಲೆಟ್ರಲ್ಲಿ ಬರೆದ್ರೂ ಅಷ್ಟೇ, ಕ್ಯಾಪಿಟಲ್ ಲೆಟ್ರಲ್ಲಿ ಬರೆದ್ರೂ ಅಷ್ಟೇ, ಅವು ಸೇಮ್ ಆಗಿರ್ತವೆ. ಸೊ ಫಸ್ಟ್ ಕಂಡೀಷನ್ ಏನು ನಮ್ದಾಗಾದರೆ, ಪೈಥಾನ್ ಇಸ್ ಕೇಸ್ ಸೆನ್ಸಿಟಿವ್ ಆಗಿದೆ. ನೀನು ಸ್ಮಾಲ್ ಲೆಟ್ರಲ್ಲಿ ಬರೆಯೋ ವೇರಿಯಬಲ್ ಹೆಸರೇ ಬೇರೆ, ಕ್ಯಾಪಿಟಲ್ ಲೆಟ್ರಲ್ಲಿ ಬರೆಯುವಂಥ ವೇರಿಯಬಲ್ ಹೆಸರು ಬೇರೆ ಆಗಿರುತ್ತೆ. ನೆಕ್ಸ್ಟ್, ಐಡೆಂಟಿಫೈಯರ್ಸ್ ಸ್ಟಾರ್ಟ್ ವಿತ್ ಎ ಕ್ಯಾಪಿಟಲ್ ಲೆಟರ್, ಎ ಸ್ಮಾಲ್ ಲೆಟರ್ ಆರ್ ಆನ್ ಅಂಡರ್ಸ್ಕೋರ್. ಇಟ್ ಕಾಂಟ್ ಸ್ಟಾರ್ಟ್ ವಿತ್ ಎನಿ ಅದರ್ ಕ್ಯಾರೆಕ್ಟರ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನೀನು ಹೆಸರು ಕೊಡುವಾಗ ಕ್ಯಾಪಿಟಲ್ ಲೆಟ್ರಿಂದ ಸ್ಟಾರ್ಟ್ ಮಾಡ್ಬೋದು, ಸ್ಮಾಲ್ ಲೆಟ್ರಿಂದ ಸ್ಟಾರ್ಟ್ ಮಾಡ್ಬೋದು, ಅಥವಾ ಅಂಡರ್ಸ್ಕೋರನ್ನು ಬಳಸ್ಬೋದು. ಸ್ಟಾರ್ಟಿಂಗ್ ಲೆಟರ್ ನಾನು ಹೇಳ್ತಿರೋದು, ಅದಾದಮೇಲೆ ಏನಾದರೂ ಬರಲಿ, ಅದಾದಮೇಲೆ ಏನು ಬರಬೇಕು ಅಂತ ಹೇಳ್ತೀನಿ. ಬಟ್ ಸ್ಟಾರ್ಟಿಂಗ್ ಲೆಟರ್ ಶುಡ್ ಬಿ ಸ್ಮಾಲ್ ಲೆಟರ್, ಕ್ಯಾಪಿಟಲ್ ಲೆಟರ್ ಆರ್ ಅಂಡರ್ಸ್ಕೋರ್, ಇದೇ ಆಗಿರಬೇಕು ಅಂತ. ನೆಕ್ಸ್ಟ್, ಎಕ್ಸೆಪ್ಟ್ ಫಾರ್ ಲೆಟರ್ಸ್ ಆ್ಯಂಡ್ ಅಂಡರ್ಸ್ಕೋರ್, ಡಿಜಿಟ್ಸ್ ಕ್ಯಾನ್ ಆಲ್ಸೋ ಬಿ ಎ ಪಾರ್ಟ್ ಆಫ್ ಐಡೆಂಟಿಫೈಯರ್ ಬಟ್ ಕಾಂಟ್ ಬಿ ದ ಫಸ್ಟ್ ಕ್ಯಾರೆಕ್ಟರ್ ಆಫ್ ಇಟ್. ನೋಡಿ, ಈ ಹೆಸರು ಕೊಡುವಾಗ ಡಿಜಿಟ್ಸ್ಗಳನ್ನು ಬಳಸ್ಬೋದು ನಾನು, ಆದರೆ ಸ್ಟಾರ್ಟಿಂಗ್ ಲೆಟರ್ ಬಳಸಂಗಿಲ್ಲ. ಸ್ಟಾರ್ಟಿಂಗ್ ಲೆಟರ್ ಮಾತ್ರ ಎ ಸ್ಮಾಲ್ ಲೆಟರ್, ಕ್ಯಾಪಿಟಲ್ ಲೆಟರ್ ಆಗಿರಬೇಕು ಅಥವಾ ಅಂಡರ್ಸ್ಕೋರ್ ಆಗಿರಬೇಕು. ಅದಾದಮೇಲೆ ಬೇಕಾದ್ರೆ ನೀವು ಡಿಜಿಟ್ಸನ್ನು ಬಳಸ್ಬೋದು ಅಂತ. ಓಕೆ, ದೀಸ್ ಆರ್ ದ ಎಕ್ಸಾಂಪಲ್ಸ್. ನೆಕ್ಸ್ಟ್, ಎನಿ ಅದರ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಆರ್ ವೈಟ್ ಸ್ಪೇಸಸ್ ಆರ್ ಸ್ಟ್ರಿಕ್ಟ್ಲಿ ಪ್ರೋಹಿಬಿಟೆಡ್ ಇನ್ ಆನ್ ಐಡೆಂಟಿಫೈಯರ್. ಬೇರೆ ಯಾವುದೇ ರೀತಿಯಾದಂಥ ಸಿಂಬಲ್ಗಳಿರ್ಬೋದು, ವೈಟ್ ಸ್ಪೇಸ್ಗಳಿರ್ಬೋದು, ಕ್ಯಾರೆಕ್ಟರ್ಸ್ಗಳು ಅಂತ ಏನು ಕರೆದ್ವಲ್ಲ ಫಸ್ಟ್ಗೆ, ಆ ಯಾವುದೇ ಕ್ಯಾರೆಕ್ಟರ್ಸ್ಗಳನ್ನು ಯೂಸ್ ಮಾಡೋಂಗಿಲ್ಲ, ಎಕ್ಸೆಪ್ಟ್ ಸ್ಮಾಲ್ ಲೆಟರ್ಸ್, ಕ್ಯಾಪಿಟಲ್ ಲೆಟರ್ಸ್, ಅಂಡರ್ಸ್ಕೋರ್ ಆ್ಯಂಡ್ ಡಿಜಿಟ್, ಇಷ್ಟೇ ಬಳಸ್ಬೋದು. ಇನ್ನು ಸಿಂಬಲ್ ಅಂತ ನೋಡೋದಾದ್ರೆ ಅಂಡರ್ಸ್ಕೋರ್ ಒಂದೇ ಬಳಸ್ಬೋದು ಹೆಸರು ಕೊಡಬೇಕಾದ್ರೆ, ಇನ್ನು ಯಾವುದು ಸಿಂಬಲ್ಸ್ಗಳನ್ನು ಬಳಸಂಗಿಲ್ಲ ಅಂತ. ನೆಕ್ಸ್ಟ್, ಆ್ಯನ್ ಐಡೆಂಟಿಫೈಯರ್ ಕಾಂಟ್ ಬಿ ಎ ಕೀವರ್ಡ್. ಮತ್ತು ಕೀವರ್ಡ್ಸ್ ಅಂತ ಏನಿದ್ದಾವೆ ನಾವು ಹಿಂದಿನ ಸ್ಲೈಡಲ್ಲಿ ನೋಡ್ತಾ ಇದ್ದೆ, ಇಫ್, ಎಲ್ಲಿಫ್, ಎಲ್ಸ್, ಫೈನಲಿ, ಕ್ಲಾಸ್ ಅಂತ ಏನು ಕೀವರ್ಡ್ಸ್ ಇದ್ದಾವೆ ಅವಕ್ಕೆ ಸ್ಪೆಷಲ್ ಮೀನಿಂಗ್ ಇದೆ ಅಂತ ಹೇಳಿದ್ದೆ. ಅವುಗಳನ್ನು ನೀನು ನೇಮ್ ಕೊಡೋದಕ್ಕೆ ಯೂಸ್ ಮಾಡೋಂಗಿಲ್ಲ, ಆ ನೇಮನ್ನು ಯಾರಿಗೂ ಇಡೋಂಗಿಲ್ಲ ಅಂತ ಅರ್ಥ. ಕೀವರ್ಡ್ಸ್ಗಳನ್ನು ಐಡೆಂಟಿಫೈಯರ್ ಆಗಿ ಯೂಸ್ ಮಾಡೋಂಗಿಲ್ಲ ಅಂತ. ಇವಿಷ್ಟು ರೂಲ್ಸ್ಗಳು ವೆರಿ ವೆರಿ ಇಂಪಾರ್ಟೆಂಟ್. ಇದರ ಮೇಲೆ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸನ್ನು ಕೇಳ್ಬೋದು, ಮತ್ತು ಪ್ರೋಗ್ರಾಮ್ ಬರೆಯುವಾಗ ತುಂಬ ಹೆಲ್ಪ್ ಆಗುತ್ತೆ. ಈ ಎಕ್ಸಾಂಪಲ್ ನೋಡ್ಕೊಳ್ಳಿ, ಸದ್ಯಕ್ಕೆ ನಾನು ಇಲ್ಲಿ ಬರೀ ಎ ಅಂತ ಮಾತ್ರ ಹೆಸರು ಕೊಟ್ಟಿದ್ದೀನಿ, ಕೊಡ್ಬೋದಲ್ವಾ, ಸ್ಮಾಲ್ ಲೆಟ್ರಿಂದ ಕೊಡ್ಬೋದು. ಬಿ ಅಂತ ಕೊಟ್ಟಿದ್ದೀನಿ, ಅದನ್ನು ಕೊಡ್ಬೋದು. ಇವೆರಡು ವೇರಿಯಬಲ್ಗೆ ನೇಮ್ಸನ್ನು ಕೊಟ್ಟಿದ್ದೀನಿ ನಾನು, ಐಡೆಂಟಿಫೈಯರ್ಸ್ ಅಂತ ಕರಿತೀನಿ ಇವೆರಡಕ್ಕೆ. ಓಕೆ, ಈ ನೇಮ್ಗೆ ಐಡೆಂಟಿಫೈಯರ್ ಅಂತ ಕರಿತೀನಿ. ಈ ಪ್ರೋಗ್ರಾಮಲ್ಲಿ ಮತ್ತಾವುದು ಐಡೆಂಟಿಫೈಯರ್ಸ್ ಇಲ್ಲ, ಮುಂದೆ ಬಂದಾಗ ನಾನು ಹೇಳ್ತಾ ಹೋಗ್ತೀನಿ. ಈ ರೂಲ್ಸ್ಗಳನ್ನು ನೀಟಾಗಿ ನೋಡ್ಕೊಂಡಿರಿ ಅಂತ. ನೆಕ್ಸ್ಟ್ ಟೋಕನ್ ಈಸ್ ಲಿಟ್ರಲ್ಸ್ ಅಂತ ಕರಿತೀವಿ. ಲಿಟ್ರಲ್ಸ್ ಅಂದರೆ ಏನು? ಈಗ ನೋಡಿ,
ಹೆಸರು ಕೊಡೋದಕ್ಕೆ ಗೊತ್ತಾಯ್ತು ನಮ್ಮ ಪ್ರೋಗ್ರಾಮಲ್ಲಿ ಯಾವ ರೀತಿ ಹೆಸರು ಕೊಡಬೇಕು ಅಂತ ಗೊತ್ತಾಯ್ತು ಅವಕ್ಕೆ ಐಡೆಂಟಿಫೈರ್ಸ್ ಅಂತ ಕರಿತೀನಿ ಏನೇನು ಕೀವರ್ಡ್ಸ್ ಇದ್ದಾವೆ ಅಂತ ಗೊತ್ತಾಯ್ತು ಅವುಗಳನ್ನು ಬೇರೆ ಯಾವುದೇ ಪರ್ಪಸ್ಗೂ ಬಳಸಲ್ಲ ನಾನು ಇನ್ನು ನೆಕ್ಸ್ಟು ನನ್ನ ಪ್ರೋಗ್ರಾಮಿಂಗಲ್ಲಿ ಈ ವ್ಯಾಲ್ಯೂಸ್ಗಳು ಅಂತ ಇರ್ತವೆ ಯಾವುದೋ ಒಂದು ವ್ಯಾಲ್ಯೂನ ಸ್ಟೋರ್ ಮಾಡಬೇಕಾಗಿರುತ್ತೆ ವ್ಯಾಲ್ಯೂಸ್ ಅಂದರೆ ಯಾವುದು ಯಾವುದೋ ಒಂದು ನಂಬರ್ ಇರ್ಬೋದು ಯಾರ್ದೋ ಹೆಸರು ಇರ್ಬೋದು ಇವುಗಳನ್ನ ನಾನು ಪ್ರೋಗ್ರಾಮಲ್ಲಿ ಸ್ಟೋರ್ ಮಾಡ್ತೀನಲ್ವಾ ಈ ವ್ಯಾಲ್ಯೂಸ್ಗಳಿಗೆ ಏನಂತ ಕರಿತೀನಿ ಲಿಟ್ರಲ್ಸ್ ಅಂತ ಕರಿತೀನಿ ಯಾವ್ಯಾವ ರೀತಿ ವ್ಯಾಲ್ಯೂಸ್ಗಳಿರ್ತವೆ ಎಕ್ಸಾಂಪಲ್ ಯಾವುದೋ ಒಬ್ಬ ಸ್ಟೂಡೆಂಟ್ದು ಮಾರ್ಕ್ಸನ್ನು ಸ್ಟೋರ್ ಮಾಡಬೇಕು ಅಂತ ತಿಳ್ಕೊಳ್ಳಿ ಮಾರ್ಕ್ಸ್ ಮೇಲೆ ಏನೋ ಒಂದು ಪ್ರೋಗ್ರಾಮ್ ಬರೀಬೇಕು ಸ್ಟೂಡೆಂಟ್ ಮಾರ್ಕ್ಸ್ ಮೇಲೆ ಆ ಮಾರ್ಕ್ಸ್ ಅಂತಕ್ಕಂಥದ್ದು ಯಾವ ವ್ಯಾಲ್ಯೂ ಅದು ಅದು ಒಂದು ಡೆಸಿಮಲ್ ವ್ಯಾಲ್ಯೂ ಅಲ್ವಾ ಫ್ಲೋಟಿಂಗ್ ಪಾಯಿಂಟ್ ವ್ಯಾಲ್ಯೂ ಅಲ್ವಾ ಸೊ ಅದಕ್ಕೆ ಅದು ಒಂದು ರೀತಿಯಾದಂಥ ಲಿಟ್ರಲ್ ಯಾವುದೋ ಒಂದು ಸ್ಟೂಡೆಂಟ್ದು ಒಂದು ರೋಲ್ ನಂಬರ್ ಇರುತ್ತೆ ರೋಲ್ ನಂಬರ್ ಹೆಂಗಿರುತ್ತೆ 1 2 3 4 5 ಅಂತ ಇರುತ್ತೆ ಇದನ್ನು ಸ್ಟೋರ್ ಮಾಡಬೇಕು ಅಂತ ತಿಳ್ಕೊಳ್ಳಿ ಈ ನಂಬರ್ಸ್ನ ಏನಂತ ಕರಿತೀನಿ ಅದನ್ನು ಲಿಟ್ರಲ್ಸ್ ಅಂತ ಕರಿತೀನಿ ಸ್ಟೂಡೆಂಟ್ಗಳು ಹೆಸರನ್ನು ಸೇವ್ ಮಾಡಬೇಕು ಅನ್ನೋದಾದರೆ ಆ ಹೆಸರುಗಳನ್ನು ಏನಂತ ಕರಿತೀನಿ ವ್ಯಾಲ್ಯೂಸ್ ಅಂತ ಕರಿತೀನಿ ಅಥವಾ ಲಿಟ್ರಲ್ಸ್ ಅಂತ ಕರಿತೀನಿ ಸೊ ಈ ರೀತಿ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಏನೆಲ್ಲ ಡೇಟಾವನ್ನು ನಾನು ಅಥವಾ ವ್ಯಾಲ್ಯೂನ ಸ್ಟೋರ್ ಮಾಡಬೇಕಲ್ಲ ಆ ವ್ಯಾಲ್ಯೂಸ್ಗಳಿಗೆ ಏನಂತ ಕರಿತೀನಿ ಲಿಟ್ರಲ್ಸ್ ಅಂತ ಕರಿತೀನಿ ಹಾಗಾದರೆ ಡೆಫಿನಿಷನ್ ನೋಡೋಣ ಲಿಟ್ರಲ್ಸ್ ಅಥವಾ ವ್ಯಾಲ್ಯೂಸ್ ಹಂಗಂದ್ರೆ ಏನು ಲಿಟ್ರಲ್ಸ್ ಆರ್ ದ ಫಿಕ್ಸ್ಡ್ ವ್ಯಾಲ್ಯೂಸ್ ಆರ್ ಡೇಟಾ ಐಟಮ್ಸ್ ಯೂಸ್ಡ್ ಇನ್ ಎ ಸೋರ್ಸ್ ಕೋಡ್ ನಮ್ಮ ಸೋರ್ಸ್ ಕೋಡ್ ಅಂದರೆ ನಾವು ಏನು ಪ್ರೋಗ್ರಾಮ್ ಬರಿತೀವಲ್ಲ ಆ ಪ್ರೋಗ್ರಾಮ್ ಬರೆಯುವಾಗ ವ್ಯಾಲ್ಯೂಸ್ಗಳು ಅಂತ ಏನು ಸ್ಟೋರ್ ಮಾಡ್ತೀವಿ ಅವುಗಳನ್ನೆಲ್ಲ ನಾನು ಲಿಟ್ರಲ್ಸ್ ಅಥವಾ ವ್ಯಾಲ್ಯೂಸ್ ಅಂತ ಕರಿತೀನಿ ಹಾಗಾದರೆ ಪೈಥಾನಲ್ಲಿ ಯಾವ್ಯಾವ ರೀತಿಯಾದಂಥ ವ್ಯಾಲ್ಯೂಸ್ಗಳನ್ನು ನಾನು ಬಳಸ್ಬೋದು ಯಾವ್ಯಾವ ರೀತಿ ಲಿಟ್ರಲ್ಸ್ಗಳನ್ನು ಬಳಸ್ಬೋದು ಅಂತ ನೋಡೋದಾದರೆ ದ ಟೈಪ್ಸ್ ಆಫ್ ಲಿಟ್ರಲ್ಸ್ ಇನ್ ಪೈಥಾನ್ ಈ ಚಿತ್ರದಲ್ಲಿ ಕೊಟ್ಟಿದ್ದೀನಿ ಸ್ಟ್ರಿಂಗ್ ಲಿಟ್ರಲ್ಸ್ನ ಬಳಸ್ಬೋದು ಸ್ಟ್ರಿಂಗ್ ಅಂದರೆ ಏನು ಹೆಸರುಗಳು ಆಲ್ಫಾಬೆಟ್ಸ್ ಇಂಗ್ಲೀಷ್ ಆಲ್ಫಾಬೆಟ್ಸಿಂದ ಮಾಡಿರ್ತಕ್ಕಂಥ ಹೆಸರುಗಳು ಉಮೇಶ್ ರಮೇಶ್ ಸುರೇಶ್ ಆನಂದ್ ಆಕಾಶ್ ಅಂತ ಏನು ಹೆಸರುಗಳಿರ್ತವೆ ಈ ಕ್ಯಾರೆಕ್ಟರ್ಸ್ಗಳಿಂದ ಮಾಡಿರ್ತಕ್ಕಂಥ ಹೆಸರುಗಳನ್ನು ಸ್ಟ್ರಿಂಗ್ ಲಿಟ್ರಲ್ಸ್ ಅಂತ ಕರಿತೀನಿ ನ್ಯೂಮರಿಕ್ ಲಿಟ್ರಲ್ಸ್ ನಂಬರ್ಸ್ಗಳಿಂದ ಮಾಡಿರ್ತಾರಲ್ಲ ವ್ಯಾಲ್ಯೂಸ್ಗಳು ಏಜ್ ಅಂತ ಹೇಳಿದರೆ 20 ವೆಯ್ಟ್ ಅಂದರೆ 20.5 ಈ ರೀತಿ ನಂಬರ್ಸ್ಗಳಿದ್ದರೆ ಅವನೇನಂತ ಕರಿತೀನಿ ನ್ಯೂಮರಿಕ್ ಲಿಟ್ರಲ್ಸ್ ಅಂತ ಕರಿತೀನಿ ನ್ಯೂಮರಿಕ್ ವ್ಯಾಲ್ಯೂಸ್ ಅಂತ ಕರಿತೀನಿ ಯಾವ್ಯಾವ ರೀತಿ ನಂಬರ್ಸ್ಗಳಿರ್ಬೋದು ಇಂಟೀಜರ್ ನಂಬರ್ ಇರ್ಬೋದು ಅಂದರೆ 0 1 2 3 4 5 ಅಂತ ಆ ಥರ ನಂಬರ್ಸ್ಗಳನ್ನು ಬಳಸ್ಬೋದು ಫ್ಲೋಟಿಂಗ್ ಪಾಯಿಂಟ್ ಫ್ಲೋಟ್ ಅಂದರೆ ಡೆಸಿಮಲ್ ನಂಬರ್ಸ್ಗಳಿಗೆ ಫ್ಲೋಟ್ ಅಂತ ಕರಿತೀವಿ 20.5 12.5 13.5 ಇವುಗಳನ್ನು ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್ ಅಂತ ಕರಿತೀನಿ ಮುಂದಿನ ಸ್ಲೈಡಲ್ಲಿ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ಗೊತ್ತಾಗುತ್ತೆ ನಿಮಗೆ ಮತ್ತು ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಇರ್ತಾವೆ ಗೊತ್ತಾ ಕಾಂಪ್ಲೆಕ್ಸ್ ನಂಬರ್ ಇಮ್ಯಾಜಿನರಿ ಪಾರ್ಟು ಮತ್ತು ರಿಯಲ್ ಪಾರ್ಟ್ ಅಂತ ಇರುತ್ತೆ ಅದನ್ನು ಕೂಡ ಒಂದು ನಂಬರ್ ಅಂತ ಕರಿತೀನಿ ಆ ಕಾಂಪ್ಲೆಕ್ಸ್ ನಂಬರ್ಸ್ಗಳನ್ನು ಸೇವ್ ಮಾಡ್ಬೋದು ನಾನು ಈ ಮೂರು ರೀತಿಯಾದಂಥ ಲಿಟ್ರಲ್ಸ್ಗಳನ್ನು ನಾನು ಏನಂತ ಕರಿತೀನಿ ನ್ಯೂಮರಿಕಲ್ ಲಿಟ್ರಲ್ಸ್ ಅಂತ ಕರಿತೀನಿ ನೆಕ್ಸ್ಟ್ ಬೂಲಿಯನ್ ಲಿಟ್ರಲ್ಸ್ ಬೂಲಿಯನ್ ಲಿಟ್ರಲ್ಸ್ ಅಂದರೆ ಎರಡೇ ವ್ಯಾಲ್ಯೂಸ್ಗಳಿರೋದು ಏನದು ಬೂಲಿಯನ್ ಅಂತೇಳಿದರೆ ಟ್ರೂ ಆರ್ ಫಾಲ್ಸ್ ಈ ಎರಡು ವ್ಯಾಲ್ಯೂಸ್ಗಳಿದ್ದರೆ ಅದನ್ನು ಬೂಲಿಯನ್ ವ್ಯಾಲ್ಯೂ ಅಥವಾ ಬೂಲಿಯನ್ ಲಿಟ್ರಲ್ ಅಂತ ಕರಿತೀನಿ ನನ್ನ ಪ್ರೋಗ್ರಾಮ್ ಬರೆಯುವಾಗ ನಾನೆಲ್ಲೋ ಒಂದು ಕಡೆ ಟ್ರೂ ಅಂತ ಬರೀಬೋದು ಫಾಲ್ಸ್ ಅಂತ ಬರೀಬೋದು ಅದೊಂದು ವ್ಯಾಲ್ಯೂ ಅದು ಸೇವ್ ಮಾಡ್ಬೋದು ನಾನು ಅದನ್ನು ಬಳಸ್ಬೋದು ಅದಕ್ಕೆ ಬೂಲಿಯನ್ ಲಿಟ್ರಲ್ ಅಂತ ಕರಿತೀನಿ ಮತ್ತು ಕಲೆಕ್ಷನ್ ಲಿಟ್ರಲ್ಸ್ ಅಂತ ಬರ್ತವೆ ಇದ್ರ ಬಗ್ಗೆ ಸದ್ಯಕ್ಕೆ ಈಗ ಡೀಟೇಲ್ಸ್ ಬೇಡ ಅದರಲ್ಲಿ ಲಿಸ್ಟ್ ಟಪಲ್ ಸೆಟ್ ಡಿಕ್ಷನರಿ ಅಂತ ಬರುತ್ತೆ ಅದನ್ನು ನೆಕ್ಸ್ಟ್ ನೋಡೋಣ ಅಂತೀವಿ ಇದೆಲ್ಲ ಅಡ್ವಾನ್ಸ್ ಕಾನ್ಸೆಪ್ಟ್ ಆಗುತ್ತೆ ನೆಕ್ಸ್ಟ್ ಸ್ಪೆಷಲ್ ಲಿಟ್ರಲ್ಸ್ ಅಂತ ಬರ್ತವೆ ಇವಿಷ್ಟು ಬಿಟ್ಟು ಇನ್ನೊಂದು ಸ್ಪೆಷಲ್ ಲಿಟ್ರಲ್ ಬರುತ್ತೆ ಆ ಸ್ಪೆಷಲ್ ಲಿಟ್ರಲ್ ಯಾವುದು ಅಂದರೆ ನನ್ ಅಂತ ಒಂದು ವರ್ಡ್ ಇದೆ NONE ನನ್ ಇದು ಒಂದು ವ್ಯಾಲ್ಯೂ ಈ ವ್ಯಾಲ್ಯೂ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಈ ಮೆಮೊರಿ ಒಳಗಡೆ ನಾನು ಯಾವುದೂ ವ್ಯಾಲ್ಯೂ ಇಲ್ಲ ಅಂತ ನನ್ ಅಂದರೆ ಏನು ಯಾವುದೂ ವ್ಯಾಲ್ಯೂ ಇಲ್ಲ ಅಂತ ಆ ಥರದ್ದು ಒಂದು ವ್ಯಾಲ್ಯೂ ಇದೆ ಅದನ್ನೇನಂತ ಕರಿತೀನಿ ಸ್ಪೆಷಲ್ ಲಿಟ್ರಲ್ ಅಂತ ಕರಿತೀನಿ ಸದ್ಯಕ್ಕೆ ಈಗ ನೆನ್ಪಿಟ್ಕೊಳ್ಳಿ ಯಾವ್ಯಾವ ಟೈಪ್ ಆಫ್ ಲಿಟ್ರಲ್ಸ್ ಇದ್ದಾವೆ ಸ್ಟ್ರಿಂಗ್ ಲಿಟ್ರಲ್ಸ್ ಇದೆ ನ್ಯೂಮರಿಕ್ ಲಿಟ್ರಲ್ಸ್ ಇದೆ ಬೂಲಿಯನ್ ಲಿಟ್ರಲ್ಸ್ ಇದ್ದಾವೆ ಮತ್ತು ಕಲೆಕ್ಷನ್ ಲಿಟ್ರಲ್ಸ್ ಸ್ಪೆಷಲ್ ಲಿಟ್ರಲ್ಸ್ ಅಂತ ಇದೆ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ ವಾಟ್ ಆರ್ ನ್ಯೂಮರಿಕ್ ಲಿಟ್ರಲ್ಸ್ ದೀಸ್ ಆರ್ ದ ಲಿಟ್ರಲ್ಸ್ ರಿಟರ್ನ್ ಇನ್ ದ ಫಾರ್ಮ್ ಆಫ್ ನಂಬರ್ಸ್
ನಂಬರ್ಸ್ ಗಳಿಗೆ ಏನಂತ ಕರೀತೀನಿ ನ್ಯೂಮರಿಕ್ ಲಿಟರಲ್ಸ್ ಅಂತ ಕರೀತೀನಿ ಪೈಥಾನ್ ಸಪೋರ್ಟ್ಸ್ ಫಾಲೋಯಿಂಗ್ ನ್ಯೂಮರಿಕ್ ಲಿಟರಲ್ಸ್ ಇಂಟಿಜರ್ ಲಿಟರಲ್ಸ್ ಅಂತ ಕರೆದೆ ಇಂಟಿಜರ್ ಲಿಟರಲ್ಸ್ ಅಂದ್ರೆ ಬೋತ್ ಪಾಸಿಟಿವ್ ಅಂಡ್ ನೆಗೆಟಿವ್ ನಂಬರ್ಸ್ ಅವುಗಳನ್ನು ಏನಂತ ಕರೀತೀನಿ ಇಂಟಿಜರ್ಸ್ ಅದರಲ್ಲಿ ಪಾಯಿಂಟ್ ಇರಲ್ಲ ಪಾಯಿಂಟ್ ಬಂದ್ರೆ ಅದು ಫ್ಲೋಟ್ ಇನ್ ಲಿಟರಲ್ ಅಂತ ಕರೀತೀವಿ ಅಥವಾ ಡೆಸಿಮಲ್ ಅಂತ ಕರೀತೀವಿ ಹೋಲ್ ನಂಬರ್ಸ್ ಅಂತ ಏನು ಬರ್ತಾವಲ್ಲ 0 1 2 3 4 5 ಅಥವಾ ಮೈನಸ್ 1 ಮೈನಸ್ 2 ಮೈನಸ್ 3 ಇವುಗಳನ್ನು ಈ ಥರದ ನಂಬರ್ಸ್ಗಳನ್ನು ನಾನು ಇಂಟಿಜರ್ ಲಿಟರಲ್ಸ್ ಅಂತ ಕರಿತೀನಿ ಫ್ಲೋಟ್ ಲಿಟರಲ್ಸ್ ಅಂದರೆ ಇಟ್ ಇನ್ಕ್ಲೂಡ್ಸ್ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ರಿಯಲ್ ನಂಬರ್ಸ್ ರಿಯಲ್ ನಂಬರ್ಸ್ ಮೀನ್ಸ್ ಈವನ್ ದೇ ಹ್ಯಾವ್ ದ ಡೆಸಿಮಲ್ ನಂಬರ್ ಪಾಯಿಂಟ್ ಓಕೆ ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಫ್ರ್ಯಾಕ್ಷನಲ್ ಪಾರ್ಟ್ಸ್ ಫ್ರ್ಯಾಕ್ಷನಲ್ ಪಾರ್ಟ್ಸ್ ಅಂದರೆ ಪಾಯಿಂಟ್ 0001 ಫ್ರ್ಯಾಕ್ಷನ್ ಪಾಯಿಂಟ್ 01 ಪಾಯಿಂಟ್ 02 ಈ ರೀತಿಯಾಗಿ ನಂಬರ್ಸ್ಗಳಿದ್ದರೆ ಅವುಗಳನ್ನು ನಾನು ಫ್ಲೋಟ್ ಲಿಟರಲ್ ಅಂತ ಕರಿತೀನಿ ಇಲ್ಲಿ ನೋಡಿ ಎಕ್ಸಾಂಪಲ್ಸ್ ಪಾಯಿಂಟ್ 001 23.056 ಮೈನಸ್ 0.34 ಇವೆಲ್ಲ ಫ್ಲೋಟಿಂಗ್ ಲಿಟರಲ್ಸ್ ಅರ್ಥ ಆಯ್ತಾ ಸಿಂಪಲ್ ನೆನಪಿಟ್ಕೊಳ್ಳಿ ಹೋಲ್ ನಂಬರ್ ಇದ್ದರೆ ಇಂಟೀಜರ್ ಡೆಸಿಮಲ್ ನಂಬರ್ ಇದ್ದರೆ ಫ್ಲೋಟ್ ರೈಟ್ ನೆಕ್ಸ್ಟ್ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ ನಂಬರ್ಸ್ ಯಾವ ಫಾರ್ಮಲ್ ಇರ್ತವೆ ಅಂದರೆ ಎ ಪ್ಲಸ್ ಬಿ ಐ ಅಂತ ಫಾರ್ಮಲ್ ಇರ್ತವೆ ಎ ಅಂದರೆ ರಿಯಲ್ ಪಾರ್ಟ್ ಬಿ ಅಂದರೆ ಇಮ್ಯಾಜಿನರಿ ಪಾರ್ಟ್ ಅಂತ ನಿಮಗೆ ಮ್ಯಾಥಮೆಟಿಕ್ಸಲ್ಲಿ ಹೇಳ್ಕೊಟ್ಟಿರ್ತಾರೆ ಕಾಂಪ್ಲೆಕ್ಸ್ ನಂಬರ್ ಅಂದರೆ ಏನು ಅಂತ ಈವನ್ ಹೈಸ್ಕೂಲಿಂದ ಬಂದಿರುತ್ತಿದ್ದು ಈ ರೀತಿಯಾದಂಥ ನಂಬರ್ನು ನಾವು ಪೈಥಾನಲ್ಲಿ ಬಳಸ್ಬೋದು ಅವುಗಳಿಗೆ ಕಾಂಪ್ಲೆಕ್ಸ್ ಲಿಟರಲ್ಸ್ ಅಂತ ಕರಿತೀನಿ ಎಕ್ಸಾಂಪಲ್ 8 ಪ್ಲಸ್ 3 ಜೆ ಅಂತ ಕರೆದಿದ್ದೀವಿ ಇದು ಒಂದು ನಂಬರ್ ಇಷ್ಟು ನಿಮಗೆ ಗೊತ್ತಿರಲಿ ಜಸ್ಟ್ ಹೆಸರು ಗೊತ್ತಿರಲಿ ಅವುಗಳ ಎಕ್ಸಾಂಪಲ್ಸ್ಗಳು ಗೊತ್ತಿರಲಿ ಮುಂದೆ ಪ್ರೋಗ್ರಾಮ್ ಬರಿತಾ ಬರಿತಾ ನಿಮಗೆ ಅರ್ಥ ಆಗುತ್ತೆ ಸ್ಟ್ರಿಂಗ್ ಲಿಟರಲ್ಸ್ ಅಂದರೆ ಏನು ದ ಟೆಕ್ಸ್ಟ್ ರಿಟರ್ನ್ ಇನ್ ಸಿಂಗಲ್ ಆರ್ ಡಬಲ್ ಕೋಟ್ ಆರ್ ಟ್ರಿಪಲ್ ಕೋಟ್ಸ್ ರೆಪ್ರೆಸೆಂಟ್ ದ ಸ್ಟ್ರಿಂಗ್ ಲಿಟರಲ್ಸ್ ಇನ್ ಪೈಥಾನ್ ಯಾವುದಾದ್ರೂ ಒಂದು ಸ್ಟ್ರಿಂಗನ್ನ ಸ್ಟ್ರಿಂಗ್ ಮೀನ್ಸ್ ಇಟ್ ಈಸ್ ಎ ಕಲೆಕ್ಷನ್ ಆರ್ ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್ ಈ ಸಿಂಗಲ್ ಕ್ಯಾರೆಕ್ಟರ್ಸ್ ಏನಿರ್ತವೆ ಎ ಬಿ ಸಿ ಡಿ ಅಂತ ಏನಿರ್ತಾವಲ್ಲ ಇವುಗಳ ಗ್ರೂಪಿಗೆ ಈವನ್ ಸಿಂಬಲ್ಸ್ಗಳು ಮಿಕ್ಸ್ ಮಾಡಿರೋವಂಥ ಗ್ರೂಪಿಗೆ ಈವನ್ ಅದರೊಳಗಡೆ ನಂಬರ್ಸ್ ಇರ್ಬೋದು ಆ ಗ್ರೂಪಿಗೆ ಏನಂತ ಕರಿತೀನಿ ಸ್ಟ್ರಿಂಗ್ ಅಂತ ಕರಿತೀನಿ ಈ ಸ್ಟ್ರಿಂಗ್ನ ರೆಪ್ರೆಸೆಂಟ್ ಮಾಡಬೇಕು ಅಂದರೆ ನಮ್ಮ ಪೈಥಾನಲ್ಲಿ ಆ ಸ್ಟ್ರಿಂಗಿಗೆ ಸಿಂಗಲ್ ಕೋಟ್ ಹಾಕಿರಬೇಕು ಇಲ್ಲ ಡಬಲ್ ಕೋಟ್ ಹಾಕಿರಬೇಕು ಇಲ್ಲ ಟ್ರಿಪಲ್ ಕೋಟ್ ಹಾಕಿರಬೇಕು ಎಕ್ಸಾಂಪಲ್ ನೋಡಿ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂತ ನಾನು ಸ್ಟೋರ್ ಮಾಡಬೇಕಪ್ಪ ಆ ಕಂಪ್ಯೂಟರ್ ಸೈನ್ಸ್ ಅನ್ನೋದು ಸ್ಟ್ರಿಂಗ್ ಆ ಸ್ಟ್ರಿಂಗ್ನ ಹೆಂಗೆ ರೆಪ್ರೆಸೆಂಟ್ ಮಾಡಬೇಕು ಡಬಲ್ ಕೋಟ್ಸ್ ಹಾಕಿ ರೆಪ್ರೆಸೆಂಟ್ ಮಾಡಬೇಕು ಈ ವ್ಯಾಲ್ಯೂನ ಸ್ಯಾಮ್ ಅಂತ ಒಂದು ಹೆಸರಿದೆ ಆ ಸ್ಯಾಮ್ ಅನ್ನೋದನ್ನು ನಾನು ಸ್ಟೋರ್ ಮಾಡಬೇಕು ಅಂದರೆ ಇದಕ್ಕೆ ಸಿಂಗಲ್ ಕೋಟ್ ಅಥವಾ ಡಬಲ್ ಕೋಟ್ ಅಥವಾ ಟ್ರಿಪಲ್ ಕೋಟ್ ಹಾಕಿದರೆ ಅದು ಸ್ಟ್ರಿಂಗ್ ಅಂತ ಅರ್ಥ ರೈಟ್ ಸೊ ದೀಸ್ ಆರ್ ದ ಸ್ಟ್ರಿಂಗ್ ಲಿಟ್ರಲ್ಸ್ ನೆಕ್ಸ್ಟ್ ಬೂಲಿಯನ್ ಲಿಟ್ರಲ್ಸ್ ಅಂತ ಹೇಳಿದ್ದೆ ಬೂಲಿಯನ್ ಲಿಟ್ರಲ್ಸ್ ಹ್ಯಾವ್ ಓನ್ಲಿ ಟೂ ವ್ಯಾಲ್ಯೂಸ್ ದಟ್ ಈಸ್ ಟ್ರೂ ಆ್ಯಂಡ್ ಫಾಲ್ಸ್ ನೀನೇನಾದರೂ ಟ್ರೂ ಅಂತ ಸೇವ್ ಮಾಡಿದರೆ ಅದಕ್ಕೊಂದು ಮೀನಿಂಗ್ ಇದೆ ಫಾಲ್ಸ್ ಅಂತ ಸೇವ್ ಮಾಡಿದರೆ ಅದಕ್ಕೊಂದು ಮೀನಿಂಗ್ ಇದೆ ಈ ಎರಡು ವ್ಯಾಲ್ಯೂಸ್ನೂ ಬಳಸ್ಬೋದು ಸ್ಪೆಷಲ್ ಲಿಟ್ರಲ್ಸ್ ಯಾವುದು ಅಂತ ಹೇಳಿದೆ ನನ್ ಅಂತ ಇದೆ ಎನ್ ಒ ಎನ್ ಇ ನನ್ ಇದು ಏನರ್ಥ ಕೊಡುತ್ತೆ ಅಂದರೆ ಇಟ್ ಈಸ್ ಯೂಸ್ಡ್ ಟು ಡೊನೇಟ್ ನಥಿಂಗ್ ನೋ ವ್ಯಾಲ್ಯೂ ಆರ್ ಅಬ್ಸೆನ್ಸ್ ಆಫ್ ವ್ಯಾಲ್ಯೂ ಯಾವುದೋ ಒಂದು ಮೆಮೊರಿ ಲೊಕೇಶನಲ್ಲಿ ಯಾವುದೂ ವ್ಯಾಲ್ಯೂ ಇಲ್ಲ ಅನ್ನೋದನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ನನ್ ಅಂತ ಇದೆ ನೋಡಿ ವೆರಿ ಸ್ಪೆಷಲ್ ಇದು ನೆನ್ಪಿಟ್ಕೊಳ್ಳಿ ಇದ್ರ ಮೇಲೆ ಕ್ವಶನ್ ಕೇಳಿದ್ರು ಕೇಳ್ಬೋದು ವಾಟ್ ಆರ್ ವಿಚ್ ಈಸ್ ದ ಸ್ಪೆಷಲ್ ಲಿಟ್ರಲ್ ಸಪೋರ್ಟೆಡ್ ಇನ್ ಪೈಥಾನ್ ಲ್ಯಾಂಗ್ವೇಜ್ ಅಂದರೆ ಎನ್ ಒ ಎನ್ ಇ ನನ್ ಕ್ಯಾಪಿಟಲ್ ಎನ್ ಓಕೆ ನೆಕ್ಸ್ಟ್ ಇಲ್ಲೊಂದು ಎಕ್ಸಾಂಪಲ್ ಇದೆ ಲಿಟ್ರಲ್ಸ್ಗಳಿಗೆ ಒಂದು ಪ್ರೋಗ್ರಾಮಲ್ಲಿ ನಾನು ಡಿಫ್ರೆಂಟ್ ಲಿಟ್ರಲ್ಸ್ನ ಸೇವ್ ಮಾಡಬೇಕು ಅಂತೇಳಿ ಬರೆದಿರತಕ್ಕಂಥ ಪ್ರೋಗ್ರಾಮ್ ಇದು ನೋಡಿ ಇಂಟೀಜರ್ ಲಿಟ್ರಲ್ ಅಂತಕ್ಕಂಥ ಒಂದು ನೇಮ್ ತೊಗೊಂಡಿದ್ದೀನಿ ಆ ನೇಮಲ್ಲಿ ಯಾವುದನ್ನು ಸೇವ್ ಮಾಡ್ತಿದ್ದೀನಿ 42 ಅಂತಕ್ಕಂಥ ನಂಬರ್ನ ಸೇವ್ ಮಾಡ್ತಿದ್ದೀನಿ ಫ್ಲೋಟ್ ಲಿಟ್ರಲ್ ಅಂತ ಒಂದು ನೇಮ್ ತೊಗೊಂಡಿದ್ದೀನಿ ಈ ನೇಮ್ಗೆ ಏನಂತ ಕರಿತೀವಿ ಇವೆಲ್ಲ ನೇಮ್ಸಿಗೆ ಐಡೆಂಟಿಫೈಯರ್ಸ್ ಅಂತ ಕರಿತೀನಿ ನೋಡಿ ಈ ರೂಲ್ಸ್ ಪ್ರಕಾರನೇ ಇದೆಯಾ ನಮ್ಮ ಐಡೆಂಟಿಫೈಯರ್ಸ್ನ ನಾವು ಬಳಸಬೇಕಾದ್ರೆ ಏನೇನು ರೂಲ್ಸ್ ಅಂತ ಹೇಳಿದ್ದೆ ಹೆಸರು ಕೊಡಬೇಕಾದ್ರೆ ಕ್ಯಾಪಿಟಲ್ ಲೆಟರ್ಸ್ ಸ್ಮಾಲ್ ಲೆಟರ್ಸ್ ಅಥವಾ ಅಂಡರ್ಸ್ಕೋರ್ ಬಳಸ್ಬೋದು ಅಂತ ಹೇಳಿದ್ದೆ ಅದೇ ರೀತಿ ಬಳಸಿದ್ದೀವಿ ಅಂಡರ್ಸ್ಕೋರ್ ಇದೆ ಸ್ಮಾಲ್ ಲೆಟರ್ಸ್ ಇದ್ದಾವೆ ಅದನ್ನು ಮಾಡಿಕೊಂಡು ಬರೆದಿರತಕ್ಕಂಥ ಐಡೆಂಟಿಫೈಯರ್ಸ್ ಈ ಇಂಟೀಜರ್ ಲಿಟ್ರಲ್ ಅಂತಕ್ಕಂಥ ಐಡೆಂಟಿಫೈಯರ್ ಒಳಗಡೆ ನಾನು 42 ಸೇವ್ ಮಾಡ್ತಾ ಇದ್ದೀನಿ 42 ಅನ್ನೋದೇನಿಗೆ ಇದು ವ್ಯಾಲ್ಯೂ ಎಂಥ ವ್ಯಾಲ್ಯೂ ಇದು ನ್ಯೂಮರಿಕ್ ವ್ಯಾಲ್ಯೂ ಅದರಲ್ಲೂ ಇಂಟೀಜರ್ ನ್ಯೂಮರಿಕ್ ಇದು ಇಂಟೀಜರ್ ವ್ಯಾಲ್ಯೂ 3.14 ಅಂತಕ್ಕಂಥದ್ದು ಫ್ಲೋಟಿಂಗ್ ಲಿಟ್ರಲ್ ಫ್ಲೋಟ್ ವ್ಯಾಲ್ಯೂ ಇದು
2 plus 3j ಅಂತಕ್ಕಂತದ್ದು ಕಾಂಪ್ಲೆಕ್ಸ್ ಲಿಟರಲ್ ಇದನ್ನ ಇದರೊಳಗಡೆ ಸೇವ್ ಮಾಡ್ತಾ ಇದೀನಿ ಅಂತ ಅರ್ಥ ರೈಟ್ ನೆಕ್ಸ್ಟ್ ಯಾವುದೋ ಒಂದು ಸ್ಟ್ರಿಂಗ್ ಲಿಟರಲ್ ಅಪ್ಪ ಸ್ಟ್ರಿಂಗ್ ಲಿಟರಲ್ ನ ಸೇವ್ ಮಾಡಬೇಕು ಅಂತ ಹೇಳಿ ನೋಡಿ ಹಲೋ ವರ್ಲ್ಡ್ ಅಂತ ಒಂದು ಸ್ಟ್ರಿಂಗ್ ಇದೆ ಅದನ್ನು ಸೇವ್ ಮಾಡಬೇಕು ಅಂದ್ರೆ ಐದರ್ ಸಿಂಗಲ್ ಕೋಟ್ ಹಾಕಿ ಸೇವ್ ಮಾಡಬಹುದು ಅಥವಾ ಡಬಲ್ ಕೋಟ್ ಹಾಕಿ ಸೇವ್ ಮಾಡಬಹುದು ಪೈಥಾನ್ ಪ್ರೋಗ್ರಾಮಿಂಗ್ ಅಂತ ಒಂದು ಲಿಟರಲ್ ಇದೆ ಒಂದು ವ್ಯಾಲ್ಯೂ ಇದೆ ಎಂತ ವ್ಯಾಲ್ಯೂ ಇದು ಸ್ಟ್ರಿಂಗ್ ವ್ಯಾಲ್ಯೂ ಇದು ಇದನ್ನು ಸೇವ್ ಮಾಡಬೇಕು ಅಂದ್ರೆ ನಾನು ಈ ರೀತಿ ಬಳಸಬೇಕು ಡಬಲ್ ಕೋಟ್ಸ್ ಹಾಕಬೇಕು ಇನ್ನ ತ್ರಿಬಲ್ ಕೋಟ್ ಹಾಕಬಹುದು ದಿಸ್ ಇಸ್ ಎ ಮಲ್ಟಿ ಲೈನ್ ಸ್ಟ್ರಿಂಗ್ ಲಿಟರಲ್ ಅಂತ ಒಂದು ಏನೋ ಒಂದು ವರ್ಡ್ ಇದೆ ಸ್ಟ್ರಿಂಗ್ ಇದೆ ಅದಕ್ಕೆ ಟ್ರಿಬಲ್ ಕೋಟ್ ಹಾಕಿದ್ದಾರೆ ಈ ರೀತಿ ಯಾವ ರೀತಿ ಸಿಂಗಲ್ ಕೋಟ್ ಹಾಕಿದ್ರು ಓಕೆ ಡಬಲ್ ಕೋಟ್ ಹಾಕಿದ್ರು ಓಕೆ ಟ್ರಿಬಲ್ ಕೋಟ್ ಹಾಕಿದ್ರು ಓಕೆ ಇದನ್ನ ಸ್ಟ್ರಿಂಗ್ ವ್ಯಾಲ್ಯೂ ಅಂತ ಅನ್ಕೊಳ್ಳುತ್ತೆ ನಮ್ಮ ಕಂಪ್ಯೂಟರು ರೈಟ್ ನೆಕ್ಸ್ಟ್ ಬೂಲಿಯನ್ ವ್ಯಾಲ್ಯೂಸ್ ಹೆಂಗಿರ್ತವೆ ಟ್ರೂ ಅಂಡ್ ಫಾಲ್ಸ್ ಸ್ಪೆಷಲ್ ಲಿಟ್ರಲ್ ಯಾವ ರೀತಿ ಇರುತ್ತೆ ನನ್ ಅಂತ ಇರುತ್ತೆ ಈ ರೀತಿಯಾಗಿ ನೀವು ಎಲ್ಲ ಲಿಟ್ರಲ್ಸ್ಗಳನ್ನು ಬಳಸ್ಬೋದು ಏನಾದರೂ ಸೇವ್ ಮಾಡಬೇಕು ಯಾವುದೋ ಒಂದು ವ್ಯಾಲ್ಯೂನ ಅಂತ ಹೇಳಿದ್ರೆ ಇಷ್ಟು ವ್ಯಾಲ್ಯೂಸ್ ಟೈಪ್ ಆಫ್ ವ್ಯಾಲ್ಯೂನ ಸೇವ್ ಮಾಡಬಹುದು ಓಕೆ ನೆಕ್ಸ್ಟ್ ವೇರಿಯಬಲ್ಸ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ವೇರಿಯಬಲ್ಸ್ ಅಂದರೆ ಏನು ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನಾನು ಇಷ್ಟೊತ್ತು ತನಕ ಪ್ರೋಗ್ರಾಮ್ ಎಕ್ಸ್ಪ್ಲೈನ್ ಮಾಡುವಾಗ ವೇರಿಯಬಲ್ ವೇರಿಯಬಲ್ ಅಂತ ಬಳಸ್ತಾ ಇದ್ದೆ ಏನದು ವೇರಿಯಬಲ್ ಅಂದರೆ ಎನಿ ಕ್ವಾಂಟಿಟೀಸ್ ವಿಚ್ ಕ್ಯಾನ್ ಚೇಂಜ್ ದ ನೇಮ್ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಸಾರಿ ವಿಚ್ ಕ್ಯಾನ್ ಚೇಂಜ್ ದ ವ್ಯಾಲ್ಯೂ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಈಸ್ ಕಾಲ್ಡ್ ಆಸ್ ವೇರಿಯಬಲ್ ಅಂತ ಕರಿತೀವಿ ಒಂದು ಎಕ್ಸಾಂಪಲ್ ಹೇಳೋದಾದರೆ ಯಾವುದೋ ಒಂದು ಸ್ಟೂಡೆಂಟ್ ಏಜನ್ನು ನೀವು ಸೇವ್ ಮಾಡ್ತಾ ಇದ್ದೀರಾ ಏನೋ ಒಂದು ಅದರ ಮೇಲೊಂದು ಪ್ರೋಗ್ರಾಮ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳೋಣ ಸ್ಟೂಡೆಂಟ್ ಏಜ್ ಅಥವಾ ಸ್ಟೂಡೆಂಟ್ ಮಾರ್ಕ್ಸ್ ಇವುಗಳ ಮೇಲೆ ನೀನು ಪ್ರೋಗ್ರಾಮ್ ಬರೀತಿದ್ಯಾ ಅಂತಾದರೆ ಈ ಏಜ್ ಅಂತಕ್ಕಂಥದ್ದು ಒಂದು ಕ್ವಾಂಟಿಟಿ ಇದು ಮಾರ್ಕ್ಸ್ ಅಂತಕ್ಕಂಥದ್ದು ಒಂದು ಕ್ವಾಂಟಿಟಿ ಅಥವಾ ಒಂದು ವ್ಯಾಲ್ಯೂ ಅಂತ ತಿಳ್ಕೊಳ್ಳೋಣ ಈ ಕ್ವಾಂಟಿಟಿಯನ್ನು ನಾನು ಸೇವ್ ಮಾಡಬೇಕು ಅಂತಾದರೆ ಪ್ರೋಗ್ರಾಮಲ್ಲಿ ಬಳಸಬೇಕು ಅಂತಾದರೆ ಈ ಏಜ್ ಅಂತಕ್ಕಂಥದ್ದಕ್ಕೆ ಒಂದು ಹೆಸರಿರಬೇಕು ಒಂದು ಮೆಮೊರಿ ಲೊಕೇಶನ್ ಇರಬೇಕು ಒಂದು ಅದರೊಳಗಡೆ ವ್ಯಾಲ್ಯೂ ಇರಬೇಕು ಅಲ್ವಾ ಈ ಮೂರನ್ನೂ ಸೇರಿ ನಾನೇನಂತ ಕರಿತೀನಿ ವೇರಿಯಬಲ್ ಅಂತ ಕರಿತೀನಿ ಹಾಗಾದರೆ ನಮ್ಮ ಪ್ರೋಗ್ರಾಮಲ್ಲಿ ಚೇಂಜ್ ಆಗ್ತಕ್ಕಂಥ ವ್ಯಾಲ್ಯೂಸ್ಗಳು ಚೇಂಜ್ ಆಗ್ತಕ್ಕಂಥ ಒಂದು ಕ್ವಾಂಟಿಟೀಸ್ಗಳಿಗೆ ವೇರಿಯಬಲ್ಸ್ ಅಂತ ಕರಿತೀವಿ ಹಾಗಾದರೆ ಆ ವೇರಿಯಬಲ್ಸ್ಗಳಿಗೆ ಏನೇನೆಲ್ಲ ಇರಬೇಕು ಅದನ್ನು ಹೆಂಗೆ ಐಡೆಂಟಿಫೈ ಮಾಡ್ತೀರಾ ವೇರಿಯಬಲ್ನ ಅಂದರೆ ಅದಕ್ಕೊಂದು ಹೆಸರಿರುತ್ತೆ ಒಂದು ಮೆಮೊರಿ ಲೊಕೇಶನ್ ಇರುತ್ತೆ ಮೆಮೊರಿ ಅಡ್ರೆಸ್ ಇರುತ್ತೆ ಮತ್ತು ಅದರೊಳಗಡೆ ಒಂದು ವ್ಯಾಲ್ಯೂ ಇರುತ್ತೆ ಎಕ್ಸಾಂಪಲ್ ಈ ಪ್ರೋಗ್ರಾಮ್ನ ನೋಡಿ ಇಲ್ಲಿ ಇಲ್ಲಿ ಎ ಈಸ್ ಈಕ್ವಲ್ ಟು 20 ಅಂತ ತೊಗೊಂಡಿದ್ದೀನಿ ಇದು ಯಾವುದೋ ಒಂದು ನಂಬರ್ ಇದು ಇದಕ್ಕೊಂದು ಹೆಸರಿದೆ ಎ ಅಂತ ಹೆಸರು ಕೊಟ್ಟಿದ್ದೀನಿ 20 ಅಂತ ವ್ಯಾಲ್ಯೂನ ಸೇವ್ ಮಾಡ್ತಾ ಇದ್ದೀನಿ ಇದಿಷ್ಟು ಹೋಗಿ ಯಾವುದೋ ಒಂದು ಮೆಮೊರಿನಲ್ಲಿ ಸೇವ್ ಆಗುತ್ತೆ ಕಂಪ್ಯೂಟ್ರಲ್ಲಿ ಆ ಮೆಮೊರಿಗೊಂದು ಅಡ್ರೆಸ್ ಇರುತ್ತೆ ಹಾಗಾಗಿ ಇದಿಷ್ಟನ್ನು ಸೇರ್ಬಿಟ್ಟು ನಾನು ಏನಂತ ಕರಿತೀನಿ ಒಂದು ವೇರಿಯಬಲ್ ಅಂತ ಕರಿತೀನಿ ಈ ವೇರಿಯಬಲ್ನ ಇದೇ ರೀತಿ ಡಿಕ್ಲೇರ್ ಮಾಡೋದು ಬಿ ಅಂತಕ್ಕಂಥದ್ದು ಅಷ್ಟೇ ಬಿ ಈಸ್ ಈಕ್ವಲ್ ಟು 33 ಅಂದರೆ ಏನರ್ಥ ಬಿ ಒಂದು ಮೆಮೊರಿ ಒಳಗಡೆ 33 ಸೇವ್ ಮಾಡ್ತಾ ಇದ್ದೀನಿ ಅದಕ್ಕೊಂದು ಹೆಸರು ಕೊಟ್ಟಿದ್ದೀನಿ ಬಿ ಅಂತ ಮತ್ತು ಆ ಮೆಮೊರಿ ಲೊಕೇಶನ್ಗೆ ಒಂದು ಅಡ್ರೆಸ್ ಕೂಡ ಇರುತ್ತೆ ಯಾವುದೋ ಒಂದು ಅಡ್ರೆಸ್ಸಲ್ಲಿ ಸೇವ್ ಆಗಿರುತ್ತೆ ಇದಿಷ್ಟಕ್ಕೇನಂತ ಕರಿತೀನಿ ವೇರಿಯಬಲ್ ಅಂತ ಕರಿತೀನಿ ಹಾಗೆ ನೀವು ಪ್ರೋಗ್ರಾಮ್ ಬರೆಯುವಾಗ ಯಾವುದೋ ಒಂದು ಕ್ವಾಂಟಿಟಿಯ ಒಂದು ವ್ಯಾಲ್ಯೂವನ್ನು ಸೇವ್ ಮಾಡಬೇಕು ಅದನ್ನು ಬಳಸಬೇಕು ಅಂತಾದರೆ ಈ ರೀತಿ ಫಸ್ಟ್ ನೀವು ಅದನ್ನು ವೇರಿಯಬಲ್ ಆಗಿ ಡಿಕ್ಲೇರ್ ಮಾಡ್ಕೋಬೇಕು ಇಲ್ಲಿ ಇನ್ನೊಂದು ಕೊಟ್ಟಿದ್ದೀವಿ ಇಲ್ಲಿ ವೇರಿಯಬಲ್ ಅಂತ ಹೇಳಿದ್ರೆ ಏನೇನೆಲ್ಲ ಇರುತ್ತೆ ಅಂತ ಡಯಾಗ್ರಾಮೆಟಿಕಲಿ ಕೊಟ್ಟಿದ್ದೀವಿ ನೋಡಿ ಇಲ್ಲಿ ಇಲ್ಲಿ ಬರೆದಿದ್ದೀವಿ ಏಜ್ ಈಸ್ ಈಕ್ವಲ್ ಟು 50 ಅಂತ ಒಂದು ವೇರಿಯಬಲ್ ಇದೆ ಡಿಕ್ಲೇರ್ ಮಾಡಿದ್ದೀನಿ ಈ ವೇರಿಯಬಲ್ನ ಬರೆದ್ರೆ ಅರ್ಥ ಏನು ಕಂಪ್ಯೂಟ್ರಲ್ಲಿ ಅಂದರೆ ಆ ವೇರಿಯಬಲ್ಲು 50 ಅಂತಕ್ಕಂಥದ್ದು ಮೆಮೊರಿನಲ್ಲಿ ಸ್ಟೋರ್ ಆಗುತ್ತೆ ಹಾಗಾದರೆ 50 ಅಂತಕ್ಕಂಥದ್ದು ವ್ಯಾಲ್ಯೂ ಆಫ್ ದ ವೇರಿಯಬಲ್ ಈ 50 ಒಂದು ಹೆಸರು ಕೊಟ್ಟಿದ್ದೀನಿ ಏನಂತ ಏಜ್ ಅಂತ ಹೇಳ್ಬಿಟ್ಟು ಈ ಏಜ್ನ ಏನಂತ ಕರಿತೀನಿ ನೇಮ್ ಆಫ್ ದ ವೇರಿಯಬಲ್ ಅದೇ ರೀತಿ ಆ ಮೆಮೊರಿ ಲೊಕೇಶನ್ಗೆ ಒಂದು ಅಡ್ರೆಸ್ ಇರುತ್ತೆ ಆ ಅಡ್ರೆಸ್ಸನ್ನು ಏನಂತ ಕರಿತೀನಿ ಮೆಮೊರಿ ಲೊಕೇಶನ್ ಆರ್ ಅಡ್ರೆಸ್ ಆಫ್ ದ ವೇರಿಯಬಲ್ ಅಂತ ಕರಿತೀನಿ ಈ ರೀತಿ ಡಿಕ್ಲೇರ್ ಮಾಡಿದ್ದೆ ಏಜ್ ಈಸ್ ಈಕ್ವಲ್ ಟು 50 ಅಂತ ಡಿಕ್ಲೇರ್ ಮಾಡಿದ್ದೆ ಆಮೇಲೆ ಏನಾಗುತ್ತೆ ಬೇರೆ ಸ್ಟೂಡೆಂಟ್ದು ಒಂದು ಏಜನ್ನು ತೂಕ ಮಾಡ್ತೀನಿ ಅಥವಾ ಏನೋ ಒಂದು ಆಗುತ್ತೆ ಅದೇ ವೇರಿಯಬಲ್ ಒಳಗಡೆ ಯಾವ ವ್ಯಾಲ್ಯೂನ ಸ್ಟೋರ್ ಮಾಡ್ತೀನಿ ನಾನು 34 ಅಂತ ಸ್ಟೋರ್ ಮಾಡ್ತೀನಿ ಅವಾಗ ಏನಾಗುತ್ತೆ ನೇಮ್ ಏಜ್ ಅಂತ ಇರುತ್ತೆ ಅದರ ಮೆಮೊರಿ ಅಡ್ರೆಸ್ ಕೂಡ ಸೇಮ್ ಇರುತ್ತೆ ಬಟ್ ಅದರೊಳಗಡೆ ಬಂದಂಥ ವ್ಯಾಲ್ಯೂ ಯಾವುದು 34
ನೋಡಿ ಕ್ವಾಂಟಿಟಿ ಚೇಂಜ್ ಆಗ್ತಾ ಇದೆ ತಾನೆ ಆ ವ್ಯಾಲ್ಯೂ ಚೇಂಜ್ ಆಗ್ತಾ ಇದೆ ತಾನೆ ಈ ಚೇಂಜ್ ಆಗೋದ್ರಿಂದ ಅದನ್ನ ಏನಂತ ಕರೀತೀನಿ ವೇರಿಯಬಲ್ ಅಂತ ಕರೀತೀನಿ ಈ ರೀತಿ ಡಿಕ್ಲೇರ್ ಮಾಡೋದು ಹೆಂಗೆ ಅಂತ ನೋಡ್ಕೊಂಡಿರಿ ಇನ್ನ ಮುಂದೆ ನೀವು ಪ್ರೋಗ್ರಾಮ್ ಬರೆಯುವಾಗ ಅರ್ಥ ಆಗುತ್ತೆ ಸದ್ಯಕ್ಕೆ When I say A is equal to 20, ನಿಮ್ಮ ಕಣ್ಣು ಮುಂದೆ ಒಂದು ಚಿತ್ರ ಬರಬೇಕು ಏನೇನಾಗಿರುತ್ತೆ 20 ಅನ್ನೋದು ಮೆಮೊರಿನಲ್ಲಿ ಸೇವ್ ಆಗಿರುತ್ತೆ ಅದಕ್ಕೆ ಹೆಸರು ಏನಂತ ಕೊಟ್ಟಿದ್ದೀನಿ ಐಡೆಂಟಿಫೈಯರ್ ಏನಂತ ಕೊಟ್ಟಿದ್ದೀನಿ A ಅಂತ ಕೊಟ್ಟಿದ್ದೀನಿ ವ್ಯಾಲ್ಯೂ ಏನದು 20 ಅದಕ್ಕೊಂದು ಅಡ್ರೆಸ್ ಇರುತ್ತೆ ಅಂತ ನೆನಪಿಡ್ಕೊಳ್ಳಿ ಈ ರೀತಿ ಸ್ಟೋರ್ ಆಗಿರುತ್ತೆ ಅಂತ ಸೊ ಹಾಗಾದರೆ ವಾಟ್ ಈಸ್ ವೇರಿಯಬಲ್ ಎ ವೇರಿಯಬಲ್ ಈಸ್ ನಥಿಂಗ್ ಬಟ್ ದ ನೇಮ್ ಗಿವನ್ ಟು ಮೆಮೊರಿ ಲೊಕೇಶನ್ ವೇರಿಯಬಲ್ ಅಂದರೆ ಮೆಮೊರಿ ಲೊಕೇಶನ್ನೇ ನಾವು ಕೊಟ್ಟಿರ್ತಕ್ಕಂಥ ನೇಮ್ ಇನ್ಮೇಲೆ ಯೂಶ್ವಲಿ ಎ ಅಂದರೆ ವೇರಿಯಬಲ್ ಅಂತ ಕರೆಯೋಕ್ಕೆ ಶುರು ಮಾಡಿಬಿಡ್ತೀವಿ ಬಿ ಅಂದರೆ ವೇರಿಯಬಲ್ ಅಂತೀವಿ ಏಜ್ ಅಂದರೆ ವೇರಿಯಬಲ್ ಅಂತೀವಿ ಆ ನೇಮಿಗೆನೇ ವೇರಿಯಬಲ್ ಅಂತ ಕರಿತೀವಿ ಆ್ಯಕ್ಚುಲಿ ಇದು ಐಡೆಂಟಿಫೈಯರ್ ಇದು ಹೆಸರು ಅಷ್ಟೇ ವೇರಿಯಬಲ್ ಅನ್ನಬೇಕು ಅಂದರೆ ಆ ಹೆಸರು ಆ ವ್ಯಾಲ್ಯೂ ಮತ್ತು ಅದರ ಮೆಮೊರಿ ಅಡ್ರೆಸ್ ಇಷ್ಟನ್ನೂ ಸೇರಿ ನಾನು ವೇರಿಯಬಲ್ ಅಂತ ಯೂಶ್ವಲಿ ಕರೆಯೋದು ದೀಸ್ ಮೆಮೊರಿ ಲೊಕೇಶನ್ಸ್ ಆರ್ ಯೂಸ್ಡ್ ಟು ಸ್ಟೋರ್ ದ ಡೇಟಾ ಈ ವೇರಿಯಬಲ್ ಒಳಗಡೆ ನಾನು ವ್ಯಾಲ್ಯೂಸ್ನ ಸ್ಟೋರ್ ಮಾಡ್ತೀನಿ ವಿ ಕ್ಯಾನ್ ಚೇಂಜ್ ದ ವ್ಯಾಲ್ಯೂಸ್ ಆಫ್ ದ ವೇರಿಯಬಲ್ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಆಫ್ ದ ಪ್ರೋಗ್ರಾಮ್ ನಾನು ಆ ವೇರಿಯಬಲಲ್ಲಿ ಯಾವುದೋ ಒಂದು ವ್ಯಾಲ್ಯೂ ತುಂಬಿರ್ತೀನಿ ಮತ್ತೆ ಚೇಂಜ್ ಮಾಡ್ತಾ ಮಾಡ್ತಾ ಹೋಗ್ಬೋದು ಹಾಗಾಗಿನೇ ಇದನ್ನು ಏನಂತ ಕರಿತೀವಿ ವೇರಿಯಬಲ್ ವೇರಿಯಬಲ್ ಅಂದರೆ ಚೇಂಜ್ ಆಗೋದು ಅಂತ ಎ ವೇರಿಯಬಲ್ ಈಸ್ ಓನ್ಲಿ ಎ ನೇಮ್ ಗೀವನ್ ಟು ಎ ಮೆಮೊರಿ ಲೊಕೇಶನ್ ಆಲ್ ದ ಆಪರೇಷನ್ಸ್ ಡನ್ ಆನ್ ದ ವೇರಿಯಬಲ್ ಎಫೆಕ್ಟ್ಸ್ ದಟ್ ಮೆಮೊರಿ ಲೊಕೇಶನ್ ವೇರಿಯಬಲ್ ಅಂದರೆ ಅದು ಮೆಮೊರಿನಲ್ಲಿ ಸ್ಟೋರ್ ಆಗಿರುತ್ತೆ ವ್ಯಾಲ್ಯೂ ಏನೇನೇನು ಆಪರೇಷನ್ ಆ ವೇರಿಯಬಲ್ ಹೆಸರು ಮೇಲೆ ಮಾಡಿದರೆ ಅಂದರೆ ಏಜ್ ಈಸ್ ಈಕ್ವಲ್ ಟು 50 ಅಂತ ಮಾಡಿದ್ದೆ ನೆಕ್ಸ್ಟ್ ಏಜ್ ಈಸ್ ಈಕ್ವಲ್ ಟು 34 ಅಂತ ಮಾಡಿದೆ ಅವಾಗ ಎಲ್ಲಿಗೆ ಎಫೆಕ್ಟ್ ಆಗುತ್ತೆ ಆ ಮೆಮೊರಿನಲ್ಲೇ ವ್ಯಾಲ್ಯೂ ಚೇಂಜ್ ಆಗುತ್ತೆ ಅಂತ ಅರ್ಥ ಈ ಕಾನ್ಸೆಪ್ಟ್ ಇಷ್ಟು ಗೊತ್ತಿರಲಿ ವೇರಿಯಬಲ್ ಅಂದರೆ ಒಂದು ವ್ಯಾಲ್ಯೂನ ಸ್ಟೋರ್ ಮಾಡಲಿಕ್ಕೆ ಬಳಸ್ತಕ್ಕಂಥದ್ದು ಅಂತ ಗೊತ್ತಿರಲಿ ಓಕೆ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ತೊಗೊಂಡಿದ್ದಾರೆ ಪೈಥಾನ್ ಪ್ರೋಗ್ರಾಮ್ ಈ ರೀತಿ ಇರುತ್ತೆ ನೋಡಿ ಇಲ್ಲಿ ನಂಬರ್ ಈಸ್ ಈಕ್ವಲ್ ಟು 100 ಅಂತ ಬರೆದಿದ್ದೀವಿ ಏನಿದು ನಂಬರ್ ಈಸ್ ಈಕ್ವಲ್ ಟು 100 ಅಂದರೆ ಒಂದು ನಂಬರ್ನ ನನ್ನ ಪ್ರೋಗ್ರಾಮಲ್ಲಿ ಸ್ಟೋರ್ ಮಾಡಬೇಕು ಮತ್ತು ಡಿಸ್ಪ್ಲೇ ಮಾಡಬೇಕು ಅಂತ ಇದೆ ಪ್ರೋಗ್ರಾಮ್ ಅದಕ್ಕೆ ಒಂದು ವೇರಿಯಬಲ್ ತೊಗೊಳ್ತೀನಿ ನಾನು 100 ಅನ್ನೋ ನಂಬರ್ನ ಸ್ಟೋರ್ ಮಾಡಬೇಕಲ್ಲ ಅದಕ್ಕೆ ವೇರಿಯಬಲ್ ಈ ರೀತಿ ಡಿಕ್ಲೇರ್ ಮಾಡ್ತೀನಿ ನಂಬರ್ ಈಸ್ ಈಕ್ವಲ್ ಟು 100 ಅಂತ ಬರೆದಿದ್ದೀನಿ ಇದರ ಅರ್ಥ ಏನು ಈ 100 ಅನ್ನೋದು ಕಂಪ್ಯೂಟರ್ ಮೆಮೊರಿನಲ್ಲಿ ಸ್ಟೋರ್ ಆಗುತ್ತೆ ಅದಕ್ಕೆ ಹೆಸರೇನು ನಂಬರ್ ಅಂತ ಅದಕ್ಕೊಂದು ಅಡ್ರೆಸ್ ಕೂಡ ಇರುತ್ತೆ ಅಲ್ಲಿ ಸೇವ್ ಆಗಿರುತ್ತೆ ಈ 100 ಅಂತಕ್ಕಂಥದ್ದು ಇಷ್ಟು ಗೊತ್ತಾಗಬೇಕು ಆಮೇಲೆ ಅದನ್ನು ಪ್ರಿಂಟ್ ನಂಬರ್ ಅಂತ ಕೊಟ್ಟರೆ ಏನಾಗುತ್ತೆ ನೋಡಿ ಪ್ರಿಂಟ್ ನಂಬರ್ ಅಂದರೆ ನಂಬರ್ ಒಳಗಡೆ ಏನಿರುತ್ತೆ ನಂಬರ್ ಅಂದರೆ 100 ಅಂತ ಈಗ ಇದು ನಂಬರ್ ಅನ್ನೋದು ಹೆಸರಿದು ಈ ಯಾವುದಕ್ಕೆ ಹೆಸರಿದು 100 ಅನ್ನೋ ವ್ಯಾಲ್ಯೂಗೆ ಹೆಸರಿದು ಹಾಗಾಗಿ ನಂಬರ್ ಅಂತ ಕೊಟ್ಟಾಗ 100 ಪ್ರಿಂಟ್ ಆಗುತ್ತೆ ಔಟ್ಪುಟ್ಟಲ್ಲಿ ರೈಟ್ ಸೊ ಹಾಗಾಗಿ ವೇರಿಯಬಲ್ಸ್ನ ಡಿಕ್ಲೇರ್ ಮಾಡೋದು ಹೇಗೆ ಅಂತ ನೀವು ತಿಳ್ಕೊಂಡಿರ್ರಿ ಈಗ ಮುಂದೆ ಪ್ರೋಗ್ರಾಮಲ್ಲಿ ಇನ್ನು ನಿಮಗೆ ಅದರ ಬಗ್ಗೆ ಕಾನ್ಸೆಪ್ಟು ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಟಾಪಿಕ್ ಕಮೆಂಟ್ಸ್ ಅಂತ ಬರುತ್ತೆ ನಾವು ಪ್ರೋಗ್ರಾಮ್ ಬರೆಯುವಾಗ ಕಮೆಂಟ್ಸ್ ಅಂತ ಕೆಲವೊಂದು ಬರ್ತವೆ ಎಕ್ಸಾಂಪಲ್ ನೋಡಿ ಇಲ್ಲಿ ಕಮೆಂಟ್ಸನ್ನು ಮೊದಲು ತೋರಿಸ್ಬಿಡ್ತೀನಿ ಈ ಪ್ರೋಗ್ರಾಮಲ್ಲಿ ಇಲ್ಲಿ ಆ್ಯಶ್ ಹಾಕ್ಬಿಟ್ಟು ಡಿಕ್ಲೇರಿಂಗ್ ದ ವೇರಿಯಬಲ್ ಅಂತ ಬರೆದಿದ್ದಾರೆ ಆ್ಯಶ್ ಹಾಕ್ಬಿಟ್ಟು ಡಿಸ್ಪ್ಲೇ ಅಂತ ಬರೆದಿದ್ದಾರೆ ಏನಿದು ಆ್ಯಶ್ ಡಿಸ್ಪ್ಲೇ ಆ್ಯಶ್ ಡಿಕ್ಲೇರಿಂಗ್ ದ ವೇರಿಯಬಲ್ ಅಂತ ಬರೆದಿದ್ದಾರೆ ಯಾಕೆ ಅಂದರೆ ಈ ಆ್ಯಶ್ ಹಾಕಿ ಆ್ಯಶ್ ಸಿಂಬಲ್ನ ಯೂಸ್ ಮಾಡಿ ಮುಂದೆ ಏನೇ ಬರೆದ್ರು ಅದನ್ನು ಕಮೆಂಟ್ಸ್ ಅಂತ ಕರಿತೀವಿ ಈ ಕಮೆಂಟ್ಸ್ ಬರೆಯೋ ಉದ್ದೇಶ ಏನು ಅಂದರೆ ನಾನಿವತ್ತೇನೋ ಪ್ರೋಗ್ರಾಮ್ ಬರೆದಿರ್ತೀನಿ ಆ ಪ್ರೋಗ್ರಾಮ್ನ ಬೇರೆಯವರು ಬಂದು ನೋಡುವಾಗ ಅವ್ರಿಗೆ ಅರ್ಥ ಆಗಲಿ ಅದು ಅಂತ ಏನೋ ಒಂದು ಎಕ್ಸ್ಪ್ಲನೇಷನ್ ಬರೆದಿರ್ತೀನಿ ಆ ಎಕ್ಸ್ಪ್ಲನೇಷನನ್ನು ಕಮೆಂಟ್ ಅಂತ ಕರಿತೀನಿ ನನಗೆ ಮುಂದಿನ ಸಲ ಬಂದು ನೋಡುವಾಗ ಅರ್ಥ ಆಗ್ಬೇಕು ನಾನು ಏನು ಬರೆದಿದ್ದೀನಿ ಯಾಕೆ ಬರೆದಿದ್ದೀನಿ ಅಂತ ಅಥವಾ ನಾನು ಬರೆದಿರೋದನ್ನು ಬೇರೆಯವ್ರು ಬಂದು ನೋಡಬೇಕು ಅಂತಾದರೆ ಕಮೆಂಟ್ಸ್ಗಳನ್ನು ಬರಿತಾ ಹೋಗ್ತೀವಿ ಪ್ರೋಗ್ರಾಮ್ ಬರೆಯುವಾಗ ಈ ಕಮೆಂಟ್ಸ್ಗಳನ್ನು ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳೋದಿಲ್ಲ ಇದನ್ನು ನೆಗ್ಲೆಕ್ಟ್ ಮಾಡುತ್ತೆ ಅದು ಕಂಪ್ಯೂಟ್ರಿಗೆ ಬರೆದಿರೋದಲ್ಲ ಅದು ಅದಕ್ಕೆ ಆ್ಯಶ್ ಹಾಕ್ಬಿಟ್ರೆ ಅದನ್ನು ಕಂಪ್ಯೂಟರ್ ಇಗ್ನೋರ್ ಮಾಡುತ್ತೆ ಇದು ನಂದಲ್ಲ ಅಂತ ಅದು ಓನ್ಲಿ ಫಾರ್ ಅವರ್ ಪರ್ಪಸ್ ಪ್ರೋಗ್ರಾಮಿಂಗ್ ಮಾಡೋರಿಗೋಸ್ಕರ ಈ ನಾವು ಯಾರಾದರೂ ಅದನ್ನು ಪ್ರೋಗ್ರಾಮ್ನ ನೋಡೋರಿಗೋಸ್ಕರ ಅರ್ಥ ಆಗಲಿ ಅಂಥೇಳಿ ಕಮೆಂಟ್ಸ್ ಬರಿತೀವಿ ಅರ್ಥ ಆಯ್ತಲ್ಲ ಕಮೆಂಟ್ಸ್ ಅಂದ್ರೆ ಏನು ಕಮೆಂಟ್ಸ್ ಅಂದರೆ ಡೆಫಿನೇಷನ್ ಹೇಳ್ಬಿಡ್ತೀನಿ ಕಮೆಂಟ್ಸ್ ಇನ್ ಪೈಥಾನ್ ಆರ್ ದ ಲೈನ್ಸ್ ಇನ್ ದ ಕೋಡ್ ದ
that are ignored by the compiler during the execution of the program. Now source code bariyuvaga yavyav lines anna ignore madutte compiler ro athwa interpreter ro adanna aa lines galanna enanta karitini comments anta karitini. Hagadre comments yak bariyabeku sir? Comments enhances the readability of the code and help the programmers to understand the code very carefully. Readability goskara naale nane ee code na oduvaga adrad explanation gottagli anta barkondirtini artha agli anta bariyodu anta. Okay, hagadre eshtu type alli naavu comments anna bariyabodu Python alli andre moor type of comments idave, single line comments, multi line comments, डॉक स्ट्रिंग कमेंट्स अंत ऐनिंग्रे नोड़ मुंदे सिंगल लाइन कमेंट अंदर ऐनु यहाँ रीति बरियो मल्टी लाइन कमेंट्स अंदर यहाँ रीति बरियो डॉक स्ट्रिंग अंदर यहाँ रीति बरियो नोड़ अदक्किंत मुंचे कमेंट्स एनक्कोस्कर बरीबेकु नावु कोड रीडेबिलिटी गोस्कर बरीबेकु एक्सप्लेनेशन आफ् द कोड आर् मेटाडेटा आफ् द प्रोजेक्ट अंत करीतीवि ओंदु दोड्ड प्रोजेक्ट माडुवागा ನಾವು ಪ್ರೋಗ್ರಾಮ್ಗಳು ಹೆಂಗಿರ್ತವೆ ಅಂದರೆ ಸಾವಿರಾರು ಲೈನ್ಸ್ ಆಫ್ ಕೋಡ್ ಇರುತ್ತೆ. ಒಂದು ನಾವು ಫೈಲಲ್ಲಿ ಬರೀತಾ ಬರೀತಾ ಹೋದರೆ ಸಾಫ್ಟ್ವೇರ್ ಇಂಜಿನಿಯರ್ಗಳು ಸಾವಿರಾರು ಲೈನ್ಸ್ ಆಫ್ ಕೋಡ್ ಬರೆದಿರ್ತಾರೆ. ಆ ಸಾವಿರಾರು ಲೈನ್ಸ್ ಆಫ್ ಕೋಡ್ ಅರ್ಥ ಆಗಬೇಕಲ್ಲ ನೆಕ್ಸ್ಟ್ ಒಂದು ವರ್ಷ ಬಿಟ್ಟು ಬಂದಾಗ ಅಥವಾ ನೆಕ್ಸ್ಟ್ ಡೇ ಬಂದು ನೋಡಿದಾಗ. ಅದಕ್ಕೆ ಅವರು ಆ ಕೋಡ್ನ ಯಾಕೆ ಬರೆದಿದ್ದೀನಿ ಏನು ಬರೆದಿದ್ದೀನಿ ಅಂತ ಅರ್ಥ ಆಗಲಿ ಅಂತ ಸಮ್ ಕಮೆಂಟ್ಸ್ ಬರೆದಿರ್ತಾರೆ. ಅದನ್ನು ಅದು ಬರೆಯೋದ್ರಿಂದ ಏನಾಗುತ್ತೆ ಎಕ್ಸ್ಪ್ಲನೇಷನ್ ಈಸಿ ಆಗುತ್ತೆ. ಪ್ರಿವೆಂಟ್ ಎಕ್ಸಿಕ್ಯೂಷನ್ ಆಫ್ ದ ಕೋಡ್ ಈ ಕಮೆಂಟ್ಸ್ಗಳು ಎಕ್ಸಿಕ್ಯೂಟ್ ಆಗಲ್ಲ ಕಂಪ್ಯೂಟ್ರಲ್ಲಿ ಎಕ್ಸಿಕ್ಯೂಟ್ ಆಗಲ್ಲ ಅವು ಜಸ್ಟ್ ನಾವು ಓದೋದಕ್ಕೋಸ್ಕರ ಮಾತ್ರ. ಟು ಇನ್ಕ್ಲೂಡ್ ದ ರಿಸೋರ್ಸಸ್ ನಮಗೆ ಆ ಕೋಡ್ ಬಗ್ಗೆ ಅಥವಾ ಸಾಫ್ಟ್ವೇರ್ ಬಗ್ಗೆ ಏನಾದರೂ ರಿಸೋರ್ಸ್ಗಳನ್ನ ಇನ್ಕ್ಲೂಡ್ ಮಾಡಬೇಕು ಅಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ಇನ್ಕ್ಲೂಡ್ ಮಾಡ್ಬೋದು ಅಂತ ಈ ಪರ್ಪಸ್ಗೆ ಯೂಸ್ ಮಾಡ್ತೀವಿ. ಹಾಗಾದ್ರೆ ಸಿಂಗಲ್ ಲೈನ್ ಕಮೆಂಟ್ಸನ್ನು ಯಾವ ರೀತಿ ಬರಿತೀವಿ? ದ ಪೈಥಾನ್ ಸಿಂಗಲ್ ಲೈನ್ ಕಮೆಂಟ್ಸ್ ಸ್ಟಾರ್ಟ್ ವಿತ್ ದ ಆ್ಯಶ್ ಟ್ಯಾಗ್ ಆ್ಯಶ್ ಸಿಂಬಲ್ ಬರೆದ್ಬಿಟ್ಟು ನಾವು ಮುಂದೆ ಏನಾದರೂ ಒಂದು ಲೈನನ್ನು ಬರೆದ್ರೆ ಅದನ್ನು ಸಿಂಗಲ್ ಲೈನ್ ಕಮೆಂಟ್ ಅಂತ ಬರಿತೀವಿ. ಆ ಲೈನ್ ಎಂಡ್ ಆಗೋ ತನಕ ಮಾತ್ರ ಅದನ್ನು ಕಮೆಂಟ್ ಅಂದ್ಕೊಳುತ್ತೆ, ಮತ್ತು ಕೆಳಗಡೆ ಲೈನನ್ನು ಅದು ಪ್ರೋಗ್ರಾಮ್ ಅಂತ ಕನ್ಸಿಡರ್ ಮಾಡುತ್ತೆ. ಪೈಥಾನ್ ಸಿಂಗಲ್ ಲೈನ್ ಕಮೆಂಟ್ಸ್ ಆರ್ ಪ್ರೊವೈಡೆಡ್ ಯೂಸ್ಫುಲ್ ಫಾರ್ ಸಪ್ಲೈಯಿಂಗ್ ಶಾರ್ಟ್ ಎಕ್ಸ್ಪ್ಲನೇಷನ್ ಫಾರ್ ವೇರಿಯಬಲ್ಸ್ ಫಂಕ್ಷನ್ ಡಿಕ್ಲರೇಷನ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್. ಏನಾದರೂ ಸಣ್ಣ ಸಣ್ಣ ಎಕ್ಸ್ಪ್ಲನೇಷನ್ ಬರೆಯೋದಿದ್ರೆ ನೀವು ಸಿಂಗಲ್ ಲೈನ್ ಕಮೆಂಟಲ್ಲಿ ಬರೀಬೋದು ಅಂತ. ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ, ನಾನೇನೋ ಒಂದು ಪ್ರಿಂಟ್ ಮಾಡ್ತಾ ಇದ್ದೀನಿ, ಆ ಏನು ಪ್ರಿಂಟ್ ಮಾಡ್ತಿದ್ದೀನಿ ಅಂತ ನಾನೇ ಮೇಲ್ಗಡೆ ಬರ್ಕೊಂಡಿದ್ದೀನಿ ಕಮೆಂಟಲ್ಲಿ. ಆ್ಯಶ್ ಹಾಕ್ಬಿಟ್ಟು ಒಂದೇ ಲೈನಲ್ಲಿ ಎಕ್ಸ್ಪ್ಲನೇಷನ್ ಪ್ರಿಂಟ್ ಗೀಕ್ಸ್ ಫಾರ್ ಗೀಕ್ಸ್ ಟು ಕನ್ಸೋಲ್. ಏನು ಮಾಡುತ್ತೆ ಇದು? ಕೆಳಗಡೆ ಬರೆದಿರೋಂಥ ಲೈನು ನನ್ನ ಔಟ್ಪುಟ್ ಸ್ಕ್ರೀನಲ್ಲಿ ಏನೋ ಗೀಕ್ಸ್ ಫಾರ್ ಗೀಕ್ಸ್ ಅಂತ ಪ್ರಿಂಟ್ ಮಾಡುತ್ತೆ ಅಂತ ಬರ್ಕೊಂಡಿದ್ದೀನಿ ನಾನು, ಅದು ನನಗೆ ಅರ್ಥ ಆಗಲಿ ಅಂತ. ದಟ್ ಈಸ್ ಸಿಂಗಲ್ ಲೈನ್ ಕಮೆಂಟ್. ಆದರೆ ಮಲ್ಟಿ ಲೈನ್ ಕಮೆಂಟ್ ಅಂದರೆ ಏನು? ನಿಮ್ಮದು ಎಕ್ಸ್ಪ್ಲನೇಷನ್ ಜಾಸ್ತಿ ಇತ್ತು, ಎರಡು ಲೈನ್ ಒಂದು ಲೈನಲ್ಲಿ ಬರೆಯೋಕ್ಕಾಗಲ್ಲ, ಎರಡು ಮೂರು ಲೈನಲ್ಲಿ ನಾನು ಬರೀಬೇಕು ಅಂದರೆ ಅಂಥ ಕಮೆಂಟ್ಸನ್ನು ಮಲ್ಟಿ ಲೈನ್ ಕಮೆಂಟ್ಸ್ ಅಂತ ಕರಿತೀನಿ. ಪೈಥಾನ್ ಡಸ್ ನಾಟ್ ಪ್ರೊವೈಡ್ ದ ಆಪ್ಷನ್ ಫಾರ್ ಮಲ್ಟಿ ಲೈನ್ ಕಮೆಂಟ್ಸ್. ಹೌಎವರ್ ದೇರ್ ಆರ್ ಡಿಫ್ರೆಂಟ್ ವೇಸ್ ಥ್ರೂ ವಿಚ್ ವಿ ಕ್ಯಾನ್ ರೈಟ್ ಮಲ್ಟಿ ಲೈನ್ ಕಮೆಂಟ್ಸ್. ನಮಗೆ ಮಲ್ಟಿ ಲೈನ್ಸ್ ಬರೀಲಿಕ್ಕೆ ನಮ್ಮ ಪೈಥಾನಲ್ಲಿ ಆಪ್ಷನ್ ಇಲ್ಲ. ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಮಲ್ಟಿ ಲೈನ್ ಎರಡು ಮೂರು ಲೈನ್ ಬರೀಲಿಕ್ಕೆ ಆಪ್ಷನ್ ಇದೆ, ಆದರೆ ಪೈಥಾನಲ್ಲಿ ಮಲ್ಟಿ ಲೈನ್ ಕಮೆಂಟ್ ಅಂತ ಆಪ್ಷನ್ ಇಲ್ಲ. ಬಟ್ ಆದರೂ ನೀವು ಎರಡು ಮೂರು ಲೈನಲ್ಲಿ ಬರೀಬೇಕು ಅಂದರೆ ಯೂಸಿಂಗ್ ಮಲ್ಟಿಪಲ್ ಆ್ಯಶ್ ಟ್ಯಾಗ್. ಪ್ರತಿಯೊಂದು ಲೈನ್ಗೂ ಏನಾಗ್ತಾ ಹೋಗ್ಬೇಕು? ನೀವು ಆ್ಯಶ್ ಟ್ಯಾಗ್ ಆಗ್ತಾ ಹೋಗ್ಬೇಕು. ಫಸ್ಟ್ ಲೈನ್ ಬರೀತಾರೆ, ಅದ್ರ ಮುಂದೆ ಆ್ಯಶ್ ಹಾಕಿ ಸಿಂಗಲ್ ಲೈನ್ ಕಮೆಂಟ್. ಕೆಳಗಡೆ ಲೈನ್ಗೂ ಆ್ಯಶ್ ಹಾಕಿ ಅದು ಸಿಂಗಲ್ ಲೈನ್ ಕಮೆಂಟ್. ಮೂರನೇ ಲೈನ್ಗೂ ಆ್ಯಶ್ ಹಾಕಿ ಅದು ಕೂಡ ಸಿಂಗಲ್ ಲೈನ್ ಕಮೆಂಟ್ ಆಗುತ್ತೆ. ಈ ರೀತಿ ನಾವು ಮಲ್ಟಿಪಲ್ ಲೈನ್ಸಲ್ಲಿ ಎಕ್ಸ್ಪ್ಲನೇಷನ್ ಬರೀಬೋದು. ಅಥವಾ ಯೂಸಿಂಗ್ ಸ್ಟ್ರಿಂಗ್ ಲಿಟ್ರಲ್ಸ್. ಸ್ಟ್ರಿಂಗ್ ಲಿಟ್ರಲ್ಸ್ ಅಂದರೆ ನಾನು ಆಗಲೇ ಹೇಳಿದ್ನಲ್ಲ, ಟ್ರಿಪಲ್ ಕೋಟ್ಸ್ ಅಂತ ಹೇಳಿದ್ದೆ ನೋಡಿ, ಸ್ಟ್ರಿಂಗ್ ಲಿಟ್ರಲ್ಸ್ನ ಬರಿತೀವಲ್ಲ, ಆ ರೀತಿಯಾಗಿ ನಾನು ಮಲ್ಟಿ ಲೈನ್ ಕಮೆಂಟ್ಸನ್ನು ಬರೀಬೋದು ಅಂತ. ನೋಡಿ ಇಲ್ಲಿ ಇನ್ನೊಂದು ಮೂರನೇ ರೀತಿ ನೋಡೋದಾದರೆ ಪೈಥಾನ್ ಡಾಕ್ ಸ್ಟ್ರಿಂಗ್ ಅಂತ ಇದೆ. ಏನಿದು ಪೈಥಾನ್ ಡಾಕ್ ಸ್ಟ್ರಿಂಗ್? ಇದು ಒಂದು ರೀತಿಯಾದಂಥ ಕಮೆಂಟ್. ಇದು ಪೈಥಾನ್ ಡಾಕ್ ಸ್ಟ್ರಿಂಗ್ ಈಸ್ ದ ಸ್ಟ್ರಿಂಗ್ ಲಿಟ್ರಲ್ಸ್ ವಿತ್ ಟ್ರಿಪಲ್ ಕೋಟ್ಸ್ ದಟ್ ಆರ್ ಅಪಿಯರ್ಡ್ ರೈಟ್ ಆಫ್ಟರ್ ದ ಫಂಕ್ಷನ್. ಟ್ರಿಪಲ್ ಕೋಟಲ್ಲಿ ಬರೆದ್ರೆ ಮಲ್ಟಿ ಲೈನ್ ಕಮೆಂಟ್ಸನ್ನು ಅದನ್ನೇನಂತ ಕರಿತೀನಿ? ಡಾಕ್ ಸ್ಟ್ರಿಂಗ್ ಅಂತ ಕರಿತೀನಿ. ಇಟ್ ಈಸ್ ಯೂಸ್ಡ್ ಟು ಅಸೋಸಿಯೇಟ್ ಡಾಕ್ಯುಮೆಂಟೇಷನ್ ದಟ್ ಹ್ಯಾಸ್ ಬೀನ್ ರಿಟರ್ನ್ ವಿತ್ ಪೈಥಾನ್ ಮಾಡ್ಯೂಲ್ಸ್ ಫಂಕ್ಷನ್ಸ್
ಕ್ಲಾಸಸ್ ಆ್ಯಂಡ್ ಮೆಥಡ್ಸ್. ಯಾವುದಾದ್ರೂ ಒಂದು ಫಂಕ್ಷನಿಂದು ಏನಾದರೂ ಎಕ್ಸ್ಪ್ಲನೇಷನ್ ಬರೀಬೇಕು ಅಂದರೆ ಅದು ಮಲ್ಟಿಪಲ್ ಲೈನ್ಸ್ ಇತ್ತು ಅಂದರೆ ಡಾಕ್ ಸ್ಟ್ರಿಂಗ್ ಯೂಸ್ ಮಾಡಿ ಬರಿಬೋದು. ಯಾವುದಾದ್ರೂ ಒಂದು ಕ್ಲಾಸಿಗೆ ಸಂಬಂಧಪಟ್ಟಂಥ ಎಕ್ಸ್ಪ್ಲನೇಷನ್ ಬರೀಬೇಕು ಅಂದರೆ ಡಾಕ್ ಸ್ಟ್ರಿಂಗ್ ಯೂಸ್ ಮಾಡಿ ಬರಿಬೋದು. ಅಥವಾ ಯಾವುದು ಮಾಡೆಲ್ಸ್ ಪ್ಯಾಕೇಜಸ್ ಅಂತ ಬರ್ತವೆ ಆ ಮಾಡೆಲಿಗೆ ಸಂಬಂಧಪಟ್ಟಂಥ ಎಕ್ಸ್ಪ್ಲನೇಷನ್ ಬರೀಬೇಕು ಅಂದರೆ ಡಾಕ್ ಸ್ಟ್ರಿಂಗ್ ಯೂಸ್ ಮಾಡಿ ಬರಿಬೋದು. ಇಟ್ ಈಸ್ ಆ್ಯಡೆಡ್ ರೈಟ್ ಬಿಲೋ ದ ಫಂಕ್ಷನ್ ಮಾಡ್ಯೂಲ್ಸ್ ಆರ್ ಕ್ಲಾಸಸ್ ಟು ಡಿಸ್ಕ್ರೈಬ್ ವಾಟ್ ದೇ ಡೂ. ನಾನು ಆಗಲೇ ಹೇಳ್ದಂಗೆ ಫಂಕ್ಷನ್ನು ಮಾಡ್ಯೂಲ್ಸು ಕ್ಲಾಸಸ್ಸು ಏನು ಮಾಡ್ತವೆ ಅಂತ ಹೇಳುತ್ತೆ, ಇದು ಆ ಎಕ್ಸ್ಪ್ಲನೇಷನನ್ನು ಹೇಳುತ್ತೆ ಅಂತ. ಇನ್ ಪೈಥಾನ್ ಡಾಕ್ ಸ್ಟ್ರಿಂಗ್ ಈಸ್ ದೆನ್ ಮೇಡ್ ಅವೈಲೇಬಲ್ ವಯ ಅಂಡರ್ಸ್ಕೋರ್ ಅಂಡರ್ಸ್ಕೋರ್ ಡಾಕ್ ಅಂಡರ್ಸ್ಕೋರ್ ಅಂಡರ್ಸ್ಕೋರ್ ಅಟ್ರಿಬ್ಯೂಟ್ ಅಂತ ಇದೆ. ಸದ್ಯಕ್ಕೆ ಈಗ ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಹೋಗಬೇಡಿ. ಪೈಥಾನಲ್ಲಿ ಮೂರು ರೀತಿ ಕಮೆಂಟ್ ಇದೆ, ಸಿಂಗಲ್ ಲೈನ್ ಕಮೆಂಟ್, ಮಲ್ಟಿ ಲೈನ್ ಕಮೆಂಟ್, ಡಾಕ್ ಸ್ಟ್ರಿಂಗ್ ಅಂತ ಇದೆ. ಸಿಂಗಲ್ ಲೈನ್ ಕಮೆಂಟನ್ನು ಆ್ಯಶ್ ಟ್ಯಾಗ್ ಯೂಸ್ ಮಾಡಿ ಬರಿತೀವಿ, ಮಲ್ಟಿ ಲೈನ್ ಕಮೆಂಟನ್ನು ಆ್ಯಶ್ ಟ್ಯಾಗ್ ಆದರೂ ಯೂಸ್ ಮಾಡ್ಬೋದು ಅಥವಾ ಸ್ಟ್ರಿಂಗ್ ಲಿಟ್ರಲ್ ಆದರೂ ಯೂಸ್ ಮಾಡ್ಬೋದು. ಅಥವಾ ಪೈಥಾನ್ ಡಾಕ್ ಸ್ಟ್ರಿಂಗನ್ನು ಯಾವ ರೀತಿ ಬರೀಬೇಕು ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೀವಿ ನೋಡಿ. ಈ ಫಂಕ್ಷನ್ ಒಳಗಡೆ ಇದನ್ನು ಫಂಕ್ಷನ್ ಅಂತ ಕರಿತೀನಿ, ಮಲ್ಟಿಪ್ಲೈ ಅಂತಕ್ಕಂಥದ್ದು ಒಂದು ಫಂಕ್ಷನ್ ಇದು. ಈ ಫಂಕ್ಷನ್ ಒಳಗಡೆ ಇದು ರೀತಿ ಟ್ರಿಪಲ್ ಕೋಟ್ಸ್ ಹಾಕಿ ನಾನು ಏನೇ ಬರೆದ್ರೂ ಕೂಡ ಅದನ್ನೇನಂತ ಕರಿತೀನಿ, ಡಾಕ್ ಸ್ಟ್ರಿಂಗ್ ಅಂತ ಕರಿತೀನಿ. ಡಾಕ್ ಸ್ಟ್ರಿಂಗ್ ಏನು ಮಾಡುತ್ತೆ, ಇದು ಈ ಫಂಕ್ಷನ್ ಏನು ಮಾಡುತ್ತೆ ಅಂತ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ ಅಷ್ಟೇ. ಇಟ್ ಮಲ್ಟಿಪ್ಲೈಸ್ ದ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ. ಈ ಫಂಕ್ಷನ್ ಏನಕ್ಕೆ ಬರೆದಿದ್ದೀನಿ, ಮಲ್ಟಿಪ್ಲೈ ಮಾಡೋದಕ್ಕೋಸ್ಕರ ಬರೆದಿದ್ದೀನಿ. ಅದನ್ನು ಈ ರೀತಿ ಬರೀಬೋದು. ಇಲ್ಲ ಸರ್ ನಾನು ಸಿಂಗಲ್ ಲೈನ್ ಹಾಕಿ ಬರಿತೀನಿ ಅಂದರೆ ಬರೀಬೋದು, ಬಟ್ ಡಾಕ್ ಸ್ಟ್ರಿಂಗ್ ಹಾಕೋದ್ರಿಂದ ಯಾರಾದರೂ ಈ ಫಂಕ್ಷನ್ ಬಗ್ಗೆ ಇದೇನು ಮಾಡುತ್ತೆ ಅಂತ ನೋಡಬೇಕು ಅಂದರೆ ಈ ಪ್ಯಾರಾಮೀಟ್ರ್ ಯೂಸ್ ಮಾಡಿ, ಅಂಡರ್ಸ್ಕೋರ್ ಅಂಡರ್ಸ್ಕೋರ್ ಡಾಕ್ ಅಂಡರ್ಸ್ಕೋರ್ ಅಂಡರ್ಸ್ಕೋರ್ನ ಯೂಸ್ ಮಾಡಿದರೆ ಆ ಫಂಕ್ಷನಿನ ಡಿಸ್ಕ್ರಿಪ್ಷನ್ನು ಔಟ್ಪುಟಲ್ಲಿ ಬರುತ್ತೆ ಅಂತ. ಓಕೆ, ಜಾಸ್ತಿ ಕನ್ಫ್ಯೂಷನ್ ಬೇಡ. ಸಿಂಗಲ್ ಲೈನ್ ಕಮೆಂಟ್, ಮಲ್ಟಿ ಲೈನ್ ಕಮೆಂಟ್, ಡಾಕ್ ಸ್ಟ್ರಿಂಗ್. ಮುಂದೆ ಪ್ರೋಗ್ರಾಮಲ್ಲಿ ಹೋಗ್ತಾ ಹೋಗ್ತಾ ನೆನ್ಪಿಟ್ಕೊಂಡಿರಿ, ಈ ರೀತಿ ಟ್ರಿಪಲ್ ಕೋಟ್ಸ್ ಹಾಕಿದ್ದಾರೆ ಅಂತ ಆದರೆ ಅದು ಡಾಕ್ ಸ್ಟ್ರಿಂಗ್ ಅಂತ ಅರ್ಥ, ಅದು ಒಂದು ರೀತಿಯಾದಂಥ ಕಮೆಂಟ್ ಅಂತ ಅರ್ಥ. ಸೊ ಇಷ್ಟು ಕಾನ್ಸೆಪ್ಟ್ಸ್ಗಳೂ ವೆರಿ ವೆರಿ ಇಂಪಾರ್ಟೆಂಟ್. ಏನೇನು ಕಲ್ತಿದ್ದೀವಿ ಇವತ್ತು ನಾವು, ಪೈಥಾನ್ ಕ್ಯಾರೆಕ್ಟರ್ಸ್ ಸೆಟ್ಸ್ ಅಂದರೆ ಏನು, ಆಲ್ಫಾಬೆಟ್ಸ್ ಯಾವ್ಯಾವಿದಾವೆ ಅಂತ ಕಲ್ತಿದ್ದೀವಿ ಪೈಥಾನಲ್ಲಿ. ಮತ್ತು ಪೈಥಾನ್ ಟೋಕನ್ಸ್ ಯಾವ್ಯಾವಿದಾವೆ, ಟೋಕನ್ಸು, ಕೀವರ್ಡ್ಸ್, ಐಡೆಂಟಿಫೈಯರ್ಸ್, ಲಿಟ್ರಲ್ಸ್, ಇವುಗಳ ಬಗ್ಗೆ ಕಲ್ತಿದ್ದೀವಿ. ಇನ್ನು ಆಪರೇಟರ್ಸ್ ಬಗ್ಗೆ ನಾವು ಕಲಿಯೋದಿದೆ, ಮುಂದೆ ನೋಡೋಣ. ಅದಾದಮೇಲೆ ಪೈಥಾನಲ್ಲಿ ಕಮೆಂಟ್ಸನ್ನು ಯಾವ ರೀತಿ ಬರೀಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ಇವಿಷ್ಟು ಬೇಸಿಕ್ಸ್ ಗೊತ್ತಿದ್ದರೆ ಮುಂದೆ ನಾನು ಈಸಿಯಾಗಿ ಪ್ರೋಗ್ರಾಮ್ ಬರೆಯುವಾಗ ಕೀವರ್ಡ್ ಅಂತ ಯೂಸ್ ಮಾಡ್ತೀನಿ, ಐಡೆಂಟಿಫೈಯರ್ ಅಂತ ಯೂಸ್ ಮಾಡ್ತೀನಿ, ಲಿಟ್ರಲ್ ಅಂತ ಯೂಸ್ ಮಾಡ್ತೀನಿ, ಆವಾಗ ನಿಮಗೆ ಗೊತ್ತಿರಬೇಕು ಅದು ಏನು ಅಂತ. ಸೊ ಐ ಥಿಂಕ್ ಎಲ್ಲ ಟಾಪಿಕ್ಗಳು ನಿಮಗೆ ಅರ್ಥ ಆಗಿದ್ದಾವೆ ಅಂತ ಭಾವಿಸ್ತೀನಿ. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಕೇಳಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.